ನರೇಂದ್ರ ಮೋದಿ ಅವರ ಸರ್ಕಾರದ ಎರಡನೆಯ ಅವಧಿ ನಾಳೆಯಿಂದ ಪ್ರಾರಂಭ. ಸಂಜೆ 7 ಗಂಟೆಗೆ ಪ್ರಮಾಣ ವಚನ ದಿಲ್ಲಿಯ ರೈಸೀನಾ ಹಿಲ್ನಲ್ಲಿರುವ ರಾಷ್ಟ್ರಪತಿಗಳ ನಿವಾಸದ ಮುಂದೆ. ಆ ಕ್ಷಣಕ್ಕೆ ಕ್ಷಣಗಣನೆಗೆ ಆರಂಭ ಆಗಿದೆ ಕ್ಷಣಗಣನೆ. ಅದಕ್ಕೆ ತಕ್ಕಂತೆ ಆ ಬಿಲ್ಡಿಂಗು ಬ್ಯಾಕಲ್ಲಿರೋದು ಪ್ಲಸ್ ಮುಂಭಾಗದಲ್ಲಿರುವ ಮೈದಾನ ಎಲ್ಲವನ್ನೂ ಸಜ್ಜು ಮಾಡುತ್ತಿದ್ದಾರೆ. ದರ್ಬಾರ್ ಹಾಲ್ನಲ್ಲಿ ಅಂದರೆ ರಾಷ್ಟ್ರಪತಿಗಳ ಭವನದ ಒಳಗಡೆ ಇರುವಂಥ ಹಾಲ್, ಅಶೋಕ ಹಾಲ್, ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ತೆಗೆದುಕೊಳ್ತಾರೆ. ಆದರೆ ನರೇಂದ್ರ ಮೋದಿ ಹಾಗೆ ಕಳೆದ ಬಾರಿನೂ ಮಾಡಲಿಲ್ಲ, ಈ ಬಾರಿನೂ ಇಲ್ಲ. ಹಿಂದೆ ಯಾವಾಗಲೂ ಒಮ್ಮೆ ನೆಹರು ಕೂಡ ಹೊರಗಡೆ ಮಾಡಿದ್ದುಂಟು. ಹಾಗಿದ್ರೆ ಇದು 4ನೇ ಬಾರಿ ಅಂತ ಕೆಲವರ ಲೆಕ್ಕಾಚಾರ. ಸುಮಾರು 9,000 ಜನ ಅಲ್ಲಿ ಕೂರಬೇಕು ಅಂತಿದೆ. ಕಳೆದ ಬಾರಿ 3,500-4,000 ಕೂತಿದ್ದಕ್ಕೆ ಹಿಂದೆ ಕೂತಿದ್ದವರು ಮುಂದೆ ಕೂತಿದ್ದವರ ಮೇಲೆ ಎಗರಾಡಿ ಪರಚಿದ್ದರಂತೆ, ಕಾಣಿಸುತ್ತಿಲ್ಲ ಎಂದು. ಹಾಗಾಗಿ ಈ ಬಾರಿ ಹಿಂದೆ ಕೂತಿವರದನ್ನು ಸ್ವಲ್ಪ ಎತ್ತರದಲ್ಲೂ, ಮುಂದೆ ಕೂತವರನ್ನು ಸ್ವಲ್ಪ ತಗ್ಗಿನಲ್ಲೂ ಕೂರಿಸುತ್ತಾರಂತೆ. ಕೂರಿಸ್ಲಿ. ಈ ಸಮಾರಂಭಕ್ಕೆ ದೇಶದ ಎಲ್ಲ ಪಕ್ಷಗಳ ನಾಯಕರು ಮುಖ್ಯಮಂತ್ರಿಗಳಿಗೆ ಆಹ್ವಾನ ನೀಡಲಾಗಿದೆ. UPA ಅಧ್ಯಕ್ಷೆ ಸೋನಿಯಾ ಗಾಂಧಿ, ಕಾಂಗ್ರೆಸ್ ಅಧ್ಯಕ್ಷರಾದ ರಾಹುಲ್ ಗಾಂಧಿ, ಮಾಜಿ ಪ್ರಧಾನಿ ದೇವೇಗೌಡರು, ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ, ದಿಲ್ಲಿ CM ಕೇಜ್ರಿವಾಲ್, ತೆಲಂಗಾಣ CM KCR, ಆಂಧ್ರಪ್ರದೇಶದ CM ಜಗನ್, ತಮಿಳುನಾಡಿನ ನಟರಾದ ರಜನೀಕಾಂತ್, ಕಮಲ ಹಾಸನ್ ಎಲ್ಲ ಹಾಜರಾಗ್ತಾ ಇದ್ದಾರೆ. ಬಂಗಾಳದ ಬಡಿದಾಟದ ನಡುವೆಯೂ ಸ್ವೀಟ್ ಕಳಿಸುತ್ತಿದ್ದ, ಈಗಿಲ್ಲ, ಯಾಕೆಂದರೆ ಅವರದನ್ನು ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಕಳಿಸುವಾಗ ಮಣ್ಣಿನ ರಸಗುಲ್ಲ ಕಳಿಸ್ಕೊಡ್ತೀನಿ ಅಂತ. ಈಗ ಅದನ್ನು ಕಳಿಸ್ತಾರೋ ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿಗೂ ವಿಶೇಷ ಆಹ್ವಾನ ಕೊಟ್ಟಿದ್ದರು. ನಿನ್ನೆ ಅದನ್ನು ಪರಿಗಣಿಸುತ್ತೇನೆ ಎಂದಿದ್ದ ಮಮತಾ ಇವತ್ತು ಯೂಟರ್ನ್ ಹೊಡೆದಿದ್ದಾರೆ. ನಾನು ಮೊದಲು ಬರಬೇಕು ಅಂದ್ಕೊಂಡಿದ್ದೆ, ಆದರೆ ರಾಜಕೀಯ ಹಿಂಸಾಚಾರಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಬಲಿಯಾದ 54 ಮಂದಿ BJP ಕಾರ್ಯಕರ್ತರ ಸಂಬಂಧಿಕರು, ತಂದೆ ಹೋಗಿದ್ದರೆ ಮಕ್ಕಳು, ಗಂಡ ಹೋಗಿದ್ದರೆ ಹೆಂಡತಿ, ಈ ಟೈಪಲ್ಲಿ ಅವರನ್ನೆಲ್ಲ ಮೋದಿ ವಿಶೇಷವಾಗಿ ತಮ್ಮ ಪ್ರಮಾಣವಚನ ಪದಗ್ರಹಣ ಸಮಾರಂಭಕ್ಕೆ ಆಹ್ವಾನಿಸಿರುವುದೇ ಅವರನ್ನು ಕೆರಳಿಸಿಬಿಟ್ಟಿತು. ನನ್ನ ರಾಜ್ಯದಲ್ಲಿ ಯಾರೂ ಸತ್ತಿಲ್ಲ, ಸತ್ತಿದ್ದರೂ ಅದು ರಾಜಕೀಯವಲ್ಲ, ಅದೆಲ್ಲ ವೈಯಕ್ತಿಕವಾದಂಥ ದ್ವೇಷ. ಹಾಗಾಗಿ ನೀವು ಮಾಡುತ್ತಿರುವುದು ಮೋಸ, ರಾಜಕೀಯ, ಹಾಗಾಗಿ ನಾನು ಬರಲ್ಲ ಅಂತ ಹೇಳಿದ್ದಾರೆ. BJPಯವರು ಡೋಂಟ್ ಕೇರ್ ಮಾಸ್ಟರ್ಗಳು, ಬರಬೇಡಿ ಅಂದಿದ್ದಾರೆ. ಸುಮಾರು ಹುತಾತ್ಮ ಯೋಧರ ಸಂಬಂಧಿಕರಿಗೂ ಕೂಡ ಈ ಆಮಂತ್ರಣಗಳು ಹೋಗಿದೆ. ನಾಳೆ ಬೆಳಿಗ್ಗೆ ರಾಜ್ಘಾಟ್ಗೆ ತೆರಳುತ್ತಾರೆ ನರೇಂದ್ರ ಮೋದಿ. ಗಾಂಧೀಜಿಯವರಿಗೆ ನಮನವನ್ನು ಸಲ್ಲಿಸಬೇಕು. ಚುನಾವಣೆಯ ಸಂದರ್ಭದಲ್ಲಿ ನಡೆದ ಘಟನೆಯ ಹಿನ್ನೆಲೆಯಲ್ಲಿ ಆ ಮೆಸೇಜ್ನ ಸಂದೇಶನ ಕಳಿಸಬೇಕು. ವಾಜಪೇಯಿ ಸಮಾಧಿಗೆ ಆಮೇಲೆ ಹೋಗ್ತಾರೆ. BJP ಸಂಸದರ ಜೊತೆ ಪುಷ್ಪ ನಮನ ಸಲ್ಲಿಸಿ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಹುತಾತ್ಮರಿಗೆ ನಮನ ಸಲ್ಲಿಸಿ ಆನಂತರ ಮುಂದಿನ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಸರ್, ಅದೀಗ ಒಂದು ರಾಜ್ಯದ ಮುಖ್ಯಮಂತ್ರಿ ಈ ರೀತಿ ಮಾಡೋದು ಆ ರಾಜ್ಯಕ್ಕೆ ಶೋಭೆ ತರುತ್ತಾ ಇಲ್ವಾ ಮುಖ್ಮಂತ್ರಿಗೆ ಶೋಭೆ ತರುತ್ತಾ? ಇದು ಈ ರಾಜ್ಯದವ್ರ ಪಾಪ ಏನು ಮಾಡೋಕ್ಕಾಗಲ್ಲ, ರಾಜ್ಯದವ್ರು ಏನು ಮಾಡೋಕ್ಕಾಗತ್ತೆ, ಮುಖ್ಯಮಂತ್ರಿ ಹೋಗದೆ ಇದ್ರೆ ಆ ರಾಜ್ಯಕ್ಕೆ ಬರಬೇಕಾಗಿರೋದು ಮುಖ್ಯಮಂತ್ರಿಗಳಿಗೆ ಅದು ಶೋಭೆ ಅಲ್ಲ. ಶೋಭೆ ಬಿಕಾಸ್ ಪದಗ್ರಹಣ ಸಮಾರಂಭವನ್ನು ರಾಜಕೀಯೇತರವಾಗಿ ನೋಡ್ಬಿಡ್ಬೇಕು. ಓಕೆ, ಅದನ್ನು ರಾಜಕೀಯದಲ್ಲಿ ನೋಡೋಕ್ಕೆ ಹೋಗಬಾರ್ದು. ಎರಡನೇದು, ಮಮತಾ ಬ್ಯಾನರ್ಜಿ ಚುನಾವಣಾ ಪೂರ್ವದಲ್ಲಿ ನಡೆದದ್ದನ್ನು ಇಟ್ಕೊಂಡು ಮುಂದಕ್ಕೆ ಹೋಗಬಾರ್ದು, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ, ಇನ್ಕ್ಲೂಡಿಂಗ್. ನಾಳೆ ಚಂದ್ರಶೇಖರ್ ರಾವ್ ಮತ್ತು ಜಗನ್ ರೆಡ್ಡಿ ಇಬ್ಬರು ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ ನಾಳೆ. ಯಾಕೆಂದರೆ ಜಗನ್ ರೆಡ್ಡಿ ಜಗನ್ದು ಬೆಳಗ್ಗೆ ಇದೆ, ಅದು ಮುಗಿಸ್ಕೊಂಡು ಅವರಿಬ್ಬರು ಎರಡೂ ಮುಖ್ಯಮಂತ್ರಿಗಳು ಒಂದೇ. ಎರಡು ರಾಜ್ಯಗಳ ವಿಭಜನೆಯಾಗಿ ವೈರಿಗಳಂತೆ ನಿಂತಿದ್ದ ಅವರಿಬ್ಬರು ಈಗ ಎರಡೂ ಮುಖ್ಯಮಂತ್ರಿಗಳು ಒಟ್ಟಿಗೆ ಹೋಗ್ತಿದ್ದಾರೆ. ಸೊ ಯು ಶುಡ್ ಆಲ್ವೇಸ್ ಲುಕ್ ಎಟ್ ದಟ್ ಆ್ಯಂಗಲ್. ಅದನ್ನು ನೋಡಬೇಕಾಗಿತ್ತು. ಆದರೆ ಆ ಮೇಡಮ್ಮನ್ನು ಯಾರೂ ಕಂಟ್ರೋಲ್ ಮಾಡೋಂಗಿಲ್ಲ. ಅಂದ್ರೆ ನಾವು ಪ್ರಜಾಪ್ರಭುತ್ವ ಸಂವಿಧಾನವನ್ನು ಎಲ್ಲವನ್ನ ಮೀರಿ ಹೋಗೋ ಪರಿಸ್ಥಿತಿ. ಇದೆಲ್ಲ ಪಾಯಿಂಟ್ ಫಾಲೋ ಮಾಡಿದಾಗ್ರಿ ನೀವು ಜನ ಹೇಳ್ಬಿಟ್ಟು ಈಗ ಮೇಡಮ್ ಯಾರು ರೀ ಹೇಳ್ಬೇಕು ಅದನ್ನ ಹೋಗಿ? ಅವ್ರು ಗೊತ್ತಿಲ್ವ ಏನ್ರಿ ಅವರು ಪ್ರಜಾಪ್ರಭುತ್ವ ಪದಗ್ರಹಣ ಸಮಾರಂಭದಲ್ಲಿ ಇವೆಲ್ಲ ನಾವು ತಂದ್ಕೋಬಾರ್ದು ಅನ್ನೋದೆಲ್ಲ ಗೊತ್ತಿಲ್ವ ಅವ್ರಿಗೆ? ಅಷ್ಟೇ, ಬರಲ್ಲ ನಷ್ಟ ಆಗೋದು ರಾಜ್ಯಕ್ಕೇನಿಲ್ಲ, ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಆಗ ಆ ಪ್ರಶ್ನೆ ತರ್ತಾರೆ, ಪಶ್ಚಿಮ ಬಂಗಾಳ ಏನು ಪಾಕಿಸ್ತಾನನಾ, ಏನು ನಿಮ್ಮ ತಾತನ ಮನೆಯಿಂದ ಕೊಡ್ತಾ ಇದ್ದೀರಾ ಕೇಂದ್ರ ಸರ್ಕಾರದವರು? ನಮ್ಮ ರಾಜ್ಯದಲ್ಲಿ ಕಲೆಕ್ಟ್ ಆಗ್ತಿರೋ ಟ್ಯಾಕ್ಸ್ ನಮ್ಮ ಪಾಲುಗಳು ಬರಬೇಕು, ಹಂಗೆ ಸ್ಟಾರ್ಟ್ ಮಾಡ್ತಾರೆ. ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ, ಈಗ ಅವ್ರು ಹೇಳೋ ರೀತಿಯಲ್ಲಿ ವೈಯಕ್ತಿಕವಾದಂಥ ದ್ವೇಷಕ್ಕೆ ಇಷ್ಟೊಂದು ಜನ ಸಾಯ್ತಾರೆ. ದಿ ಟ್ರಬಲ್ ಯಾಕೆ ಇದಾಗಿದೆ ಇವತ್ತು, ಇದಾಗ್ತಿರ್ಲಿಲ್ವೇನೋ ಮೋಸ್ಟ್ಲಿ ಆ ಮೇಡಮ್ ಒಳಗೆ ಬಂದು ಕೂತ್ಕೊಂಡ್ಬಿಡ್ತಿದ್ರೇನೋ, ದಬ್ಗ 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 ಅಂತ ಬಂದು ಒಂದು 2 ನಿಮಿಷ ಕೂತಾಗಿ ಮಾಡಿ ದಬ್ಗ ದಬ್ಗ ಅಂತ ಆಚೆಗೆ ಹೋಗ್ತಿದ್ರು ಏನೋ ಮೇಡಮ್, ನಂಗೆ ಗೊತ್ತಿಲ್ಲ. ನನಗೆ 54 ಜನ BJPಯವರ ಪಟ್ಟಿ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಅವರ ಕಾರ್ಯಕರ್ತರು ನಿಧನರಾಗಿದ್ದಾರೆ, ಮೃತಪಟ್ಟಿದ್ದಾರೆ.
ಇವೆಲ್ಲವೂ ರಾಜಕೀಯ ಕೊಲೆ ಎಂಬುದು ಬಿಜೆಪಿ ವಾದ. ಲೈಕ್ ಕರ್ನಾಟಕದಲ್ಲೂ ಹೇಳ್ಕೊಂಡು ಬಂದಿದ್ರು. ದಟ್ ನೀಡ್ಸ್ ಟು ಬಿ ಪ್ರೂವ್ಡ್ ಇನ್ ದಿ ಕೋರ್ಟ್ ಟುಮಾರೋ. ಕ್ರಿಮಿನಲ್ ಕೋರ್ಟ್ ವಿಲ್ ಹ್ಯಾವ್ ಟು ಡಿಸೈಡ್. ಬಟ್ ಅವರ ಪೊಲಿಟಿಕಲ್ ಪರ್ಸೆಪ್ಷನ್, ಆಲೋಚನೆ ಮತ್ತು ಲಹರಿ ಹೇಗಿದೆ ಅಂದ್ರೆ ಅದು ರಾಜಕೀಯ ಇದ್ದು ಅದು ರಾಜಕೀಯದ ಮೇಲೆ ಕೊಲೆ ಅದು. ಹಾಗಾಗಿ ನನ್ನ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ, ನಾನು ಅವ್ರ ಸಂಬಂಧಿಕರನ್ನ ಕರೆದು ಗೌರವ ಕೊಡ್ತಾ ಇದ್ದೀನಿ ಅಂತ ಇವ್ರ ವಾದ. ಅವ್ರ ವಾದ ಏನು, ಈ ಕಾರ್ಯಕ್ರಮಕ್ಕೆ ಆ ರಾಜಕೀಯ ಲೇಪನ ಬೇಕಿತ್ತ ನಿಮಗೆ ಅನ್ನೋದು ಇವ್ರ ವಾದ. ಇವ್ರ ವಾದ ಪ್ಲಸ್ ಮಮತಾ ಬ್ಯಾನರ್ಜಿ ಮಾಡಿದ ತಪ್ಪೇನೆಂದರೆ ಇವತ್ತು ಒಂದು ಕೊಲೆ ಆಗಿಲ್ಲ ರಾಜಕೀಯಕ್ಕೆ ಅಲ್ಲಿ ಅಂದ್ಬಿಟ್ರು. ಇದು ಹಸಿ ಸುಳ್ಳು ಮತ್ತು ಧೋಕ ಮತ್ತು ದಗಲಬಾಜಿ ಮತ್ತು ಡ್ರಾಮಾ ಅಷ್ಟೆ. ಎಲ್ಲರಿಗೂ ಗೊತ್ತು ಪಶ್ಚಿಮ ಬಂಗಾಳದ ಹಿಂದೆ ಟಿ ಎಂ ಸಿ ವರ್ಕರ್ಸು ಕಮ್ಯುನಿಸ್ಟ್ನವ್ರ ಜೊತೆ ಜಗಳ ಆಗ್ತಿದ್ದಾಗ ಸತ್ರ ಇದನ್ನೇ ಮಾತು ಹೇಳಿದ್ದಿದ್ರೆ ಯಾರು? ಅದೇ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ. ಅದೇ ಪಶ್ಚಿಮ ಬಂಗಾಳ ಆಗ ಹೇಳಿದ್ರೆ ಏನು ಮಾಡ್ತಿದ್ರಿ ಮೇಡಮ್ ನೀವು? ಯಾವುದು ಕಮ್ಯುನಿಸ್ಟ್ನವ್ರು ಯಾವುದು ಕೊಲೆ ಅಲ್ಲ, ಎಲ್ಲರೂ ವೈಯಕ್ತಿಕವಾಗಿ ಅದು ಅವನೊಂದು 500,000 ರೂಪಾಯಿ ಸಾಲ ಇಸ್ಕೊಂಡಿದ್ದ, ಕೋಟಿ ಇಲ್ಲ ಬಡದಾಡ್ಕೊಂಡು ಸಾಕ್ತಾರಪ್ಪ, ಜಮೀನಲ್ಲಿ ಆರಡಿ ಜಗಳಕ್ಕೆ ಜಗಳ ಸಾಕ್ತಾರಪ್ಪ, ಪಕ್ಕದ ಮನೇಲಿ ಅವ್ನು ನನ್ನ ಹೆಂಡತಿ ನೋಡ್ಬಿಟ್ಟ ಇವನು ಅಂತ ಬಡದಾಡ್ಬಿಟ್ಟು ಸತ್ಬಿಟ್ರಪ್ಪ, ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಅಂದಿದ್ರೆ ನಿಮ್ಗೆ ಹೆಂಗಾಗ್ತಿತ್ತು? ಆದರೆ ಒಂದು ಹೇಳ್ತೀನಿ, ಮಮತಾ ಬ್ಯಾನರ್ಜಿಗೆ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಹೆಂಗಾರು ಹೋಗದೆ ಇರೋದಕ್ಕೆ ಒಂದು ಕಾರಣ ಬೇಕಿತ್ತು. ನೆಪ ಅಷ್ಟು ನನ್ನ ಲೆಕ್ಕದಲ್ಲಿ ಭಾಳ ಬಿ ಜೆ ಪಿನವ್ರಿಗೂ ಆ ಒಮ್ಮಬದಲ್ಲಿ ಕಾಣಿಸ್ಕೊಳ್ಳೋದು ಬೇಕಿರಲಿಲ್ಲ. ಇಬ್ಬರಿಗೂ ಒಂದು ಕರೆಕ್ಟಾಗಿ ಕಾರಣ ಸಿಕ್ಕಿದೆ, ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ, ಅಷ್ಟೇ ಇದು. ಹಾಗಾಗಿ ಆ ಮೇಡಮ್ ಹೋಗ್ತಿಲ್ಲ, ಕತೆ ಮುಗಿತು. ಟ್ರಬಲ್ ಇಸ್ ನೀವು ಹೇಳ್ದಂಗೆ ನಾಳೆ ಸಂಬಂಧ ಏನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ, ದಟ್ ಇಸ್ ದಿ ಪಾಯಿಂಟ್. ದಿಸ್ ಇಸ್ ವೇರ್ ಶೀಸ್ ರೀ. ಈ ಮೇಡಮ್ ಸುಮ್ಗಿಮ್ನೆ ಕೂರೋಗಿರಾಕಿಲ್ಲ, ಹೊಡೆದ್ರೆ ಆಯ್ತಾಯ್ತು ನೋಡ್ಕೋತೀನಿ ಇನ್ನೊಂದು ದಿನ ಅನ್ನೋದಲ್ಲ, ಅವತ್ತೇ ನೋಡ್ಕೊಳ್ಳದೆ ಆ ಮೇಡಮು. ಶಿ ಇಸ್ ಎಕ್ಸ್ಟ್ರೀಮ್ಲಿ ಸ್ಟ್ರೀಟ್ ಡ್ರಿವನ್ ಪೊಲಿಟಿಷಿಯನ್. ಬಟ್ ಇನ್ನೊಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಸರ್, ಅಂದ್ರೆ ಮೋದಿ ಅವರ ಪ್ರಮಾಣ ವಚನಕ್ಕೆ ಹೋದ್ರೆ ಮಾತ್ರ ನಮ್ಮ ರಾಜ್ಯಗಳಿಗೆ ಅಲ್ಲಿಂದ ಅನುದಾನ ಸಿಗುತ್ತೆ. ಒಂದಿಷ್ಟು ಅನ್ಯಾಯಗಳನ್ನು ಎಲ್ಲ ರಾಜ್ಯಗಳು ಅನುಭವಿಸತ್ವೆ ಬಿಜೆಪಿ ಏತರ ಸರ್ಕಾರಗಳು, ಅದು ಕಾಂಗ್ರೆಸ್ ಏತರ ಸರ್ಕಾರ ಇದ್ದಾಗ್ಲೂ ಕೆಲವು ಸರಿ ರಾಜ್ಯಗಳು ಅನುಭವಿಸಿರುತ್ತವೆ. ಅದನ್ನ ಆಯಾ ರಾಜ್ಯಗಳಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ, ಅವ್ರು ನಮ್ಗೆ ಏನೇನು ಕಟ ಕೊಟ್ಟಿದ್ರು ಗೊತ್ತಾ ಅವಾಗ ಅಂತ ಹೇಳ್ತಾರೆ. ಇದಿರುತ್ತೆ ಚುರುಪಾರು, ಇರಲ್ಲ ಅಂತ ಯಾರು ಹೇಳಿದ್ರೆ ಬೋಗಸು ಸುಮ್ಮನೆ ಕುತ್ಕೊಳ್ರಪ್ಪ ಅಂತೀನಿ. ಆದರೆ ಹೋಗಿದ ತಕ್ಷಣ ನರೇಂದ್ರ ಮೋದಿ, ಅಯ್ಯೋ ಮಮತಾ ದೀದಿ ವೆನ್ ಡಿಡ್ ಯು ಕಮ್, ಕಾಫಿ ಆಯ್ತಾ, ಆಮೇಲೆ ಬ್ರೇಕ್ಫಾಸ್ಟು ಲಂಚು ಅಂತೆಲ್ಲ ಕೇಳಿ ಓ ಬಿಟ್ಬಿಡಿ, ಎಲ್ಲ ಆಗೋಯ್ತಮ್ಮ, ಏನು ಮಾಡೋಕ್ಕಾಗತ್ತೆ, ಹಾಂ ಏನು ಬೇಕಾಗಿತ್ತು, 10,000 crores ಪ್ಲೀಸ್ ಟೇಕ್ ಕೊಟ್ಬಿಡ್ತಾರಾ? ಚಾನ್ಸ್ ಯಾರಿಗೂ ಕೊಡಲ್ಲ ಯಾರು. ಇಟ್ಸ್ ಸಿಂಬಾಲಿಕ್, ಅದು ಸಾಂಕೇತಿಕವಾದ ನಿಮ್ಮ ಹಾಜರಿ. ಕಾರಣ ಭಾರತ ಆಯ್ಕೆ ಮಾಡಿತು, ಭಾರತ ತನ್ನ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿತಾ ಇದೆ, ಭಾರತದ ಪ್ರತಿನಿಧಿಯಾಗಿ ನರೇಂದ್ರ ಮೋದಿ ವ್ಯಕ್ತಿಯಾಗಿ ಅಲ್ಲಿ ಬರ್ತಾ ಇದ್ದಾರೆ. ಓಕೆ, ಹಾಗಾಗಿ ಅದನ್ನು ಸಾಂಕೇತಿಕವಾಗಿ ಟ್ರೀಟ್ ಮಾಡೋದು, ವೈಯಕ್ತಿಕ ದ್ವೇಷಗಳನ್ನು ಕಡಿಮೆ ಮಾಡ್ಕೋಬೇಕು, ಇರಬಾರದು ಇದೆಲ್ಲ. ಅಟ್ಲೀಸ್ಟ್ ಅವ್ರ ಪತ್ರಕ್ಕಾದರೂ ಇವರು ಒಂದು ಒಂದು ರಿಯಾಕ್ಟ್ ಮಾಡಬೇಕಾಗಿತ್ತಲ್ವಾ ಅಂತ ಬಿಜೆಪಿ ಗೆಸ್ಚರ್. ಯಾಕೆ ಮಾಡ್ತಾರೆ ಅವ್ರು ಹೇಳಾಯ್ತು, ಅವರು 54 ನಮ್ಮ ಕಾರ್ಯಕರ್ತರ ಕೊಲೆನೆ ಅಂದರು. ಅದು ಸ್ಟ್ಯಾಂಡ್, ಅದಕ್ಕೆ ನನ್ನ ಸ್ಟ್ಯಾಂಡ್, ಅದು ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು, ಕೋರ್ಟಲ್ಲಿ ಪ್ರೂವ್ ಆಗಿದೆ, ಆಗಲಿ ಬಿಡ್ರಿ, ಆಗೋವರೆಗೂ ನನ್ನ ಸ್ಟ್ಯಾಂಡ್ ಅಪ್ಪ. ಅವ್ರು ಹೇಳಾಯ್ತು ಅದನ್ನು, ಆ ಮೇಡಮ್ಗೆ ಬರೋಕ್ಕೆ ಇಂಟ್ರೆಸ್ಟ್ ಏನಿರಲಿಲ್ಲ, ಸುಮ್ಮನೆ ಒಂದು ಕುಂಟ್ನೆ ಪತ್ತೆ ಕಂಡು ಹೋಗ್ತಾ ಇದ್ದಾರೆ ಅಷ್ಟೇ ಬಿಟ್ರಪ್ಪ ಅಂತ. ಓಕೆ, ಏನು ಇತಿಹಾಸದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ನಡೀತಾ ಇರುವಂಥ ಈ ಸಮಾರಂಭಕ್ಕೆ ನಾಳೆ 8,000 ಗಣ್ಯರು ಪಾಲ್ಗೊಳ್ತಾ ಇದ್ದಾರೆ. ಕಳೆದ ಬಾರಿ ಸಾರ್ಕ್ ರಾಷ್ಟ್ರಗಳ ನಾಯಕರನ್ನು ಆಹ್ವಾನಿಸಲಾಗಿತ್ತು, ಈ ಬಾರಿ ಬಿಮ್ಸ್ಟೆಕ್ ರಾಷ್ಟ್ರಗಳನ್ನು ಆಮಂತ್ರಿಸಲಾಗಿದೆ. ನಾಳಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾಳೆ ಯಾವೆಲ್ಲ ದೇಶಗಳ ಅಧ್ಯಕ್ಷರು ಪ್ರಧಾನಿಗಳು ಭಾಗಿಯಾಗಲಿದ್ದಾರೆ ಅನ್ನೋದನ್ನು ನೋಡೋಣ. ಆಲ್ ರೈಟ್, ಬಿಮ್ಸ್ಟೆಕ್ ಸ್ಪೆಲ್ಲಿಂಗ್ ಹಾಕ್ಕೊಂಡ್ರೆ ಯಾವ್ಯಾವ್ದು ಬರುತ್ತೋ ದೇಶ ಅದು. ಎಲ್ಲ ದೇಶ ಆಯ್ತಾ, ಯಾರ್ಯಾರು ಬರೋದು ನಾಳೆ? ಅಬ್ದುಲ್ ಹಮೀದ್ ಬಾಂಗ್ಲಾದೇಶದ ಅಧ್ಯಕ್ಷರು ಪ್ರಧಾನಿ ಹಸೀನಾ ಬದಲಿಗೆ, ಕಾರಣ ಅವರು ಈಗಾಗಲೇ ಫಾರಿನ್ ಟೂರಲ್ಲಿದ್ದಾರೆ, ಹಂಗಾಗಿ ಅವ್ರು ಬರ್ತಿಲ್ಲ. ಇವರು ಬಂದಾಯಿತು, ಇಳಿದಾಗೋಯ್ತು ದಿಲ್ಲಿನಲ್ಲಿ, ಇವರು ಬಂದಿದ್ದಾರೆ, ಇವರು ಬಂದು ಅರೈವ್ ಆಗಿಬಿಟ್ಟಿದ್ದಾರೆ. ಇನ್ನು ಮೈತ್ರಿಪಾಲ ಸಿರಿಸೇನಾ ಶ್ರೀಲಂಕಾದ ಅಧ್ಯಕ್ಷರು, ಓಕೆ ಇಬ್ಬರು. ಇನ್ನು ಸೂರ್ನ್ಬೆ ಜೀನ್ ಬೇಕಾವ್ ಕಿರ್ಗಿಸ್ತಾನದ ಅಧ್ಯಕ್ಷರು, ಅವರು ಕೂಡ ಅರೈವ್ ಆಗಿದ್ದಾರೆ, ಆಗ್ತಾ ಇದ್ದಾರೆ. ಯು ಎನ್ ಮಿಂಟ್ ಮ್ಯಾನ್ಮಾರ್ ಅಧ್ಯಕ್ಷರು, ಅವರು ಕೂಡ ಬರ್ತಾ ಇದ್ದಾರೆ. ಪರವಿಂದ ಕುಮಾರ್ ಜಗನ್ನಾಥ್, ಏನಪ್ಪ ಇಂಡಿಯಾ ಟೈಪ್ ಇದ್ದಂಗಿದೆ, ಮಾರಿಷಿಯಸ್ಸಲ್ಲಿ ದೀರ್ಘಕಾಲದಿಂದ ಭಾರತೀಯರಿದ್ದಾರೆ, ಭಾರತೀಯ ಮೂಲದವರು ಅಲ್ಲಿ ಆಳೋದು ಇದು ಮೊದಲನೇ ಬಾರಿ ಅಲ್ಲ, ಭಾಳ ಹಿಂದಿನಿಂದ ಇದೆ ಅದು. ಆಯಿತಾ, ಕೆ ಪಿ ಶರ್ಮಾ ಓಲಿ ನೇಪಾಳ ಪ್ರಧಾನಿ, ಅವರು ಕೂಡ ಬರ್ತಾರೆ. ಲೋಟೆ ತ್ಸೇರಿಂಗ್ ಭೂತಾನ್ ಪ್ರಧಾನಿ, ಅವರು ಕೂಡ ಬರ್ತಾ ಇದ್ದಾರೆ. ಗ್ರಿಸ್ದಾ ಬೋನ್ರಾಜ್ ಥೈಲ್ಯಾಂಡ್ನ ವಿಶೇಷ ಪ್ರತಿನಿಧಿಯಾಗಿ ಬರ್ತಿದ್ದಾರೆ, ಯಾಕಂದರೆ ಅಲ್ಲಿ
ಅವ್ರು ಪ್ರೈಮ್ ಮಿನಿಸ್ಟರೋ ಪ್ರೆಸಿಡೆಂಟೋ ಏನೋ ಬಿಸಿ ಟು ಫಾರಿನ್ ಟೂರ್ಲೆಲ್ಲ ಇದಾರಂತೆ, ಹಂಗಾಗಿ ವಿಶೇಷ ಪ್ರತಿನಿಧಿ ಬರ್ತಾರೆ. ಇದರಲ್ಲಿ ಒಂದು ಹೆಸರು ನಮ್ಮ ಕಿವಿಗೆ ಬೀಳಲಿಲ್ವಲ್ಲ, ನಮ್ಮ ನೆರೆಹೊರೆಯೋ ಪೈಕಿ ಅಂತ ಯಾರು ಇದ್ದರೆ ಅದರಲ್ಲಿ ಪಾಕಿಸ್ತಾನ ಅನ್ನೋದು ನಿಮ್ಮ ಕಿವಿಗೆ ಬೀಳಬೇಕಾಗಿತ್ತು. ಅದು ಬಿದ್ದಿಲ್ಲ. ಕಾರಣ, ಕಳೆದ ಬಾರಿ ಹೃದಯ ವೈಶಾಲ್ಯತೆಯನ್ನು ತೋರಿಸಿ ನರೇಂದ್ರ ಮೋದಿ ನವಾಜ್ ಶರೀಫ್ರನ್ನ ಕರೆದಿದ್ರು, ಇನ್ವೈಟ್ ಮಾಡಿದ್ರು, ಅವರು ಬಂದಿದ್ರು ಅವರು. ಆದರೆ ಅದಾದ ಮೇಲೆ ನಡೆದ ಬೆಳವಣಿಗೆಗಳಲ್ಲಿ ಪ್ರಾಬಬಲಿ ನರೇಂದ್ರ ಮೋದಿ ಈ ಬಾರಿ ಇಲ್ಲ ಕಟ್ಟುನಿಟ್ಟಾಗಿರೋಣ ಇವ್ರ ಜೊತೆ ಇರೋ ತೀರ್ಮಾನಕ್ಕೆ ಬಂದಂಗಿದೆ. ಹೋದ ಸರಿ ಒಂದು ಹೊಸ ಪುಟವನ್ನು ನಾನು ಪ್ರಾರಂಭ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡಿದ್ರು. ಹೋಗಿ ಅಲ್ಲಿ ಡೈರೆಕ್ಟಾಗಿ ಏನೋ ಮಾಡಿ ಟೀಗೆ ಹೋಗಿ ಅವ್ರ ಮನೆಗೆ ಹೋಗಿ ಇಲ್ಲಿ ಫಂಕ್ಷನ್ ಕರೆಸ್ಕೊಂಡು ಬಾಗ ಆತ ಕಡೆ ಇನ್ನು ಎಷ್ಟು ದಿನ ಅಂತ ಬಡದಾಡೋಣ, ಹೋ ಆತ ಕಡೆಗೆ ಅಂತ ಏನೋ ಮಾಡೋಣ ಅನ್ಕೊಂಡಿದ್ರು. ಅವ್ರಿಗೆ ಅದು ಆಮೇಲೆ ಅರಿವಾಯಿತು, ಅವೆಲ್ಲ ಕೇಳಲ್ಲ ಇವ್ರು, ಅಲ್ಲದ ಕೇಳೋ ದೇಶ ಅಲ್ಲ ಅದು, ಫಸ್ಟ್ ಆಫ್ ಆಲ್ ಅದು ದೇಶನೇ ಅಲ್ಲ, ದಂಡಂ ದಶಗುಣಮ್ಮ ಅವ್ರಿಗೆ ಗೊತ್ತೇ ಇಲ್ಲ ದೇಶ ಥರ ನಡೆಸೋದನ್ನು. ಹಂಗಾಗಿ ಭಿಕ್ಷುಕರು, ನಾನು ಪದೇ ಪದೇ ಹೇಳ್ತೀನಿ, ಭಿಕ್ಷುಕ ದೇಶ ಅದು. ಓಕೆ, ಸಫರ್ ಆಗಬೇಕು ಅವರು. ಆ ಟೆರೋರಿಸಮ್ಮನ್ನು ಏನನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಂಡು ನಮಗೆ ಕಟ ಕೊಟ್ಟಿದ್ದಾರೋ ಕೊಡ್ತಾ ಇದ್ದಾರೋ ಅದರಲ್ಲೇ ಸುಟ್ಟು ಭಸ್ಮ ಆಗಬೇಕು ಅವರು. ಅಲ್ಲಿವರೆಗೂ ನಾನು ಅವತ್ತೇ ಸಂತೋಷ ಪಡೋದು, ನಾವು ಭಸ್ಮ ಮಾಡೋದ್ರಿಂದ ಅಲ್ಲ ನಂಗೆ ಸಂತೋಷ, ಅವರೇ ಸುಟ್ಟ ಅವರೇ ಸುಟ್ಕೋಬೇಕು ಭಸ್ಮಾಸುರರ ಥರ. ಬೀಮ್ಸ್ಟೇಕ್ ಅಂದರೆ ಏನು ಸರ್ ಇದು? ಅದೇ ಹೇಳಿದ್ರೆ ಒಂದು ನೈಬರಿಂಗು, ಓಕೆ, ಇನ್ನೊಂದು ಬಂಗಾಳ ಕೊಲ್ಲಿಯ ರಿಮ್ನಲ್ಲಿ ಅನ್ನೋ ಲೆಕ್ಕಾಚಾರ. ಅಂದರೆ ಬಂಗಾಳ ಕೊಲ್ಲಿ ಸಾಗರದ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳು ಅದನ್ನು ಮಾಡಿದ್ವಿ. ಈಗ ಸಾರ್ಕ್ ಅಂತ ಮಾಡ್ಕೊಂಡಿದ್ದೀರಿ, ಓಕೆ, ಹಿಂದೆ ನಾಮ್ ಅಂತ ಮಾಡ್ಕೊಂಡಿದ್ವಿ, ನಾನ್ ಅಲೈನ್ಡ್ ಮೂಮೆಂಟ್ ಅಂತ ಮಾಡ್ಕೊಂಡಿದ್ವಿ. ನಾನ್ ಅಲೈನ್ಡ್ ಮೂಮೆಂಟನ್ನು ಯಾಕೆ ಮಾಡ್ಕೊಂಡ್ವಿ? ಅವತ್ತು ಅಮೆರಿಕಾ ಮತ್ತು ರಷ್ಯಾದ ನಡುವೆ ಶೀತಲ ಸಮರ ನಡೀತಾ ಇತ್ತು, ಓಕೆ, ಎರಡನೇ ಮಹಾಯುದ್ಧ ಆದ ಮೇಲೆ ಇವೆಲ್ಲ ಕತೆ. ಆಗ ಅಮೆರಿಕ ನೇಟೋವನ್ನು ಸ್ಥಾಪನೆ ಮಾಡಿಬಿಡ್ತು, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನೇಟೋ ಸ್ಟಾರ್ಟ್. ನೇಟೋ ಮಿತ್ರ ರಾಷ್ಟ್ರಗಳೆಲ್ಲ ಒಳಕ್ಕೆ ಬಂದರು, ಫ್ರಾನ್ಸು, ಬ್ರಿಟನ್ನು, ಜರ್ಮನಿ, ಅಮೆರಿಕಾ, ಇವರೆಲ್ಲ ನೇಟೋ, ಇವರೆಲ್ಲ ನೇಟೋ ನಡೀತು. ಇದಕ್ಕೆ ವಿರುದ್ಧವಾದ ಶೀತಲ ಸಮರದ ಭಾಗದಲ್ಲಿದ್ದಂತಹ ಅಂದಿನ ಯು ಎಸ್ ಎಸ್ ಆರ್, ಯುನೈಟೆಡ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್, ಇವತ್ತಿನ ರಷ್ಯಾ, ಯಾಕಂದರೆ ಆವತ್ತಿನ ಯು ಎಸ್ ಎಸ್ ಆರ್ ಒಡೆದೋಯ್ತು, 116 ಕಂಟ್ರಿಗಳಾಗಿ ಓದ್ಬೋದು. ಈ ರಷ್ಯಾ ಒಂದು ಪ್ಯಾಕ್ಟ್ ಮಾಡ್ತದ್ದು, ಅದು ವಾರ್ಸಾ ಪ್ಯಾಕ್ಟ್ ಅಂತ ಮಾಡ್ತು. ಆ ವಾರ್ಸಾನಲ್ಲಿ ಅವ್ರ ಜೊತೆನೂ ಒಂದಷ್ಟು ದೇಶಗಳು ಸೇರ್ಕೊಂಡ್ರು. ನಮ್ಮಲ್ಲಿ ನೆಹರು ಏನು ಮಾಡಿದ್ರು, ಇದ್ಯಾಕೋ ಸವಾಸ ಬೇಡ ಇವರಿಬ್ಬರು ಮಧ್ಯೆ ನಾವು ತಗಲಾಕ್ಕೊಂಡು ನಿಮ್ಮಿಬ್ಬರು ಸವಾಸನೂ ಬೇಡ್ರಪ್ಪ, ನಾವು ದೂರ ಇದ್ದು ಬಿಡ್ತೀವಿ ಅಂತ. ನಾವು ಯಾರಿಗೂ ಸೇರಿದವ್ರು ಜೆ ಡಿ ಎಸ್ ಥರ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಬಿ ಜೆ ಪಿ ಕಾಂಗ್ರೆಸ್ ಅಂತಿದ್ರಲ್ಲ, ಆಮೇಲೆ ಒಬ್ಬೊಬ್ಬರ ಜೊತೆ ತಗಲ್ಕೊಂಡು ಹೋಗ್ತಿದ್ರಲ್ಲ, ಸೇಮ್ ಹಂಗೆ ಸೇಮ್ ಓಕೆ ಹಂಗೆ ಆಯ್ತಿದ್ದು. ನಾವು ಯಾರು ಇದನ್ನಪ್ಪ, ನಾವು ಯಾರಿಗೂ ಸೇರದ ನಾನ್ ಅಲೈನ್ಡ್ ಒಬ್ಬರಿಗೂ ಸೇರದ ಕೂಟ ಅಂದ್ಬಿಟ್ಟು ಮಾಡ್ಕೊಂಡು, ಅದಕ್ಕೂ ಒಂದು 67 ಜನ ಇದ್ರು, ಇಲ್ಲ ಅಂತಲ್ಲ, ಓ ಯಾವುದಕ್ಕೂ ಸೇರಲ್ಲ, ಅಯ್ಯಪ್ಪ ಯಾವುದಕ್ಕೂ ಸೇರೋದು ಬೇಡ ಅಂತ ಇದ್ರು. ಆಮೇಲೆ ನೆಹರು ತುಂಬ ರಷ್ಯಾ ಕಡೆಗೆ ವಾಲಿದ್ರು, ಅದೆಲ್ಲ ಚರಿತ್ರೆ, ಕತೆ ಬೇರೆ. ನಾವು ಅಮೆರಿಕ ಕಡೆಗೆ ಹೋಗ್ಲಿಲ್ಲ, ಅದ್ರ ಪರಿಣಾಮ ಅಮೆರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತು, ನಮಗೆ ಕಾಟ ಕೊಡ್ತು ಹಿಂದೆ ಎಲ್ಲ. ಈಗ ಪಾಕಿಸ್ತಾನ ಅವ್ರಿಗೆ ಕಾಟ ಕೊಡ್ತಿದೆ, ಅವ್ರು ನಮ್ಮ ಜೊತೆ ಸೇರ್ಕೊಂಡು ಇವ್ರು ಕಾಟ ಕೊಡಿಸ್ತಾ ಇದಾರೆ ಅಷ್ಟೇ, ಇವೆಲ್ಲ ಕತೆ ಅಷ್ಟೇ. ಆಯ್ತಾ, ಹೀಗೆ ನ್ಯಾಮ್ ಆಯಿತು. ಅದೇ ಥರ ಆಸಿಯಾನ್ ಅಂತ ಮಾಡಿಕೊಂಡ್ರು, ಸಿಂಗಾಪುರ್, ಮ್ಯಾನ್ಮಾರ್ ಇವರೆಲ್ಲ ಸೇರಿಕೊಂಡ್ರು ಅವರವ್ರ ರೀಜನಲ್ಲಿ, ಸೌತ್ ಈಸ್ಟರ್ನ್ ಸೌತ್ ಈಸ್ಟ್ ಏಷ್ಯಾನಲ್ಲಿ ಅವ್ರು ಮಾಡಿ. ಹಾಗೆ ನಾವು ಸಾರ್ಕ್ ಮಾಡ್ಕೊಂಡ್ವಿ, ಸೌತ್ ಏಷ್ಯಾಗೆ, ಸೌತ್ ಏಷ್ಯಾದಲ್ಲಿ ನಾವು ಮಾಡ್ಕೊಂಡ್ವಿ. ಅದರದೊಂದು ಬಹು ಇಂಪಾರ್ಟೆಂಟ್ ಸಭೆ ನಡೆದಿದ್ದು, ಸಾರ್ಕ್ ದೇಶಗಳ ಸಭೆ ನಡೆದಿದ್ದು ಬೆಂಗಳೂರಲ್ಲೇ, ಬೆಂಗಳೂರು ಇದೇ ವಿಧಾನಸೌಧದ ಎಲ್ಲ ಅಸೆಂಬ್ಲಿಲಿ ಇವತ್ತು ಬಡದಾಡ್ಕೋತಾರೆ, ಅಲ್ಲೇ ನಡೀತು. ನಾನು ಅದ್ರೊಳಗೆ ಹೋಗಿ ಅವತ್ತು ಕೂತಿದ್ದೆ, ಹ್ಞೂ ಚೆನ್ನಾಗಿತ್ತು ಅದು. ಅದಲ್ಲ, ಇನ್ನೊಂದು ಫಂಕ್ಷನ್ ಕೂತಿದ್ದೆ, ಅದಕ್ಕೆ ಕೂತಿರಲಿಲ್ಲ, ಕರೆಕ್ಟ್, ಅದ್ರ ಸಾರ್ಕಲ್ಲ, ಅದಾದಮೇಲೆ ಇನ್ನೊಂದು ಆಯ್ತು ಅದು. ಅದರಲ್ಲಿ ಸಾರ್ಕ್ ಮಾಡ್ಕೊಂಡ್ವಿ. ಈ ಸಾರ್ಕ್ ಟೈಮಲ್ಲೇನೇ ವೀರಪ್ಪನ ಗಲಾಟೆ ಆಗಿದ್ದಿತ್ತು, ವೀರಪ್ಪನ ಹ್ಞೂ ಸಿಕ್ಕಿದ್ದವನು ಬಿಟ್ಟು ಓಡೋಗ್ಬಿಟ್ಟ ಅಂತ ಗಲಾಟೆ ಆಯ್ತು ಅಂತ, ಏನೇ ಫರ್ಗೆಟ್ ಇಟ್. ಸೊ ಸಾರ್ಕ್ ಮಾಡ್ಕೊಂಡ್ವಿ. ಹೀಗೆ ಅಲ್ಲಲ್ಲಿ ಅಲ್ಲಲ್ಲಿ ತಮ್ಮ ತಮ್ಮ ಪ್ರಾದೇಶಿಕ ಅವಶ್ಯಕತೆಗಳು ಮತ್ತು ಅನಿವಾರ್ಯತೆಗಳು, ಇದರಲ್ಲಿ ವ್ಯಾಪಾರ ಇದೆ, ಸ್ನೇಹ ಸಂಬಂಧ ಇದೆ, ರಕ್ಷಣೆ ಇದೆ, ಓಕೆ, ಈ ಮೂರು ಪ್ರಮುಖ ವಿಷಯಗಳಲ್ಲಿ ಸಹಕಾರ ತತ್ವದ ಆಧಾರದ ಮೇಲೆ ಕೆಲಸ ಮಾಡೋಕ್ಕೆ ಆ ರೀಜನ್ ಅಂದರೆ ಆ ಪ್ರದೇಶದ ಒಳಿತಿಗಾಗಿ ಕೆಲಸ ಮಾಡಲಿಕ್ಕೆ ಒಂದೊಂದು ಮಾಡ್ಕೋತಾರೆ. ಅದೇ ಬಿಮ್ಸ್ಟೆಕ್. ಓಕೆ, ಈಗ ಇದನ್ನು ಕರೆದಿರೋದು ಇದ್ರ ಹಿಂದೆ ಏನಾದರೂ ಒಂದು ಉದ್ದೇಶ ಇರುತ್ತೆ? ಉದ್ದೇಶ ಭಾಳ ಸರಳ, ನಮ್ಮ ಸಂಬಂಧಗಳು ಇವರ ಜೊತೆ ಎಲ್ಲ ಚೆನ್ನಾಗಿರಬೇಕು. ಯಾಕೆ ಚೆನ್ನಾಗಿರಬೇಕು? ನೇಪಾಳ, ಮರುಷಿಯಸ್, ಅದೇನು ಕಿರ್ಗಿಸ್ತಾನವೆಲ್ಲ ಯಾಕೆ ನಮ್ಗೇನು ಸಂಬಂಧ? ಕಿರ್ಗಿಸ್ತಾನ ನಮ್ದೇನಿದೆ ಸರ್? ಅಲ್ಲ, ಹಿಂದುಳಿದ ರಾಷ್ಟ್ರಗಳ ಮುಂದೆ ನಾವು ಡಾಮಿನೇಟ್ ಆಗಿ ಯಾಕೆ ಯಾಕೆ ಅಂದರೆ, ಭಾರತ ಏಷ್ಯಾ ಉಪಖಂಡದಲ್ಲಿ ಚೈನಾ ಆದ ಮೇಲೆ ಇರುವಂಥ ಅತಿ ದೊಡ್ಡ
ಶ್ರೀಮಂತ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕ ಶಕ್ತಿಯನ್ನು ಹೊಂದಿರುವಂತಹ ದೇಶ. ಸಹಜವಾಗಿ ಈ ಭಾಗದಲ್ಲಿ ನಮ್ಮಿಬ್ಬರ ಮಧ್ಯೆ ಒಂದಷ್ಟು ತಿಕ್ಕಾಟಗಳಿವೆ. ನಮ್ದು ಚೀನಾ ಇದೆ. ಚೀನಾ ಎಲ್ಲ ಕಡೆ ಡಾಮಿನೇಟ್ ಮಾಡಿಕೊಂಡು ನಮ್ಮನ್ನ ಕಟ್ಟು ಹಾಕಲಿಕ್ಕೆ ತನ್ನದೇ ಆದಂತಹ ಒಂದು ನೀತಿಯನ್ನ ಅನುಸರಿಸ್ತಾ ಇದೆ. ಅದು ಭಾರತದ ಸುತ್ತಲೂ ಇರುವ ಎಲ್ಲ ದೇಶಗಳ ಮೇಲೆ ಚೀನಾ ತನ್ನ ಪ್ರಭುತ್ವವನ್ನ ಹಿಡಿತವನ್ನ ಸಾಧಿಸಿ ಭಾರತವನ್ನ ಒಂದು ರೀತಿ ಬಂದಿಯಂತೆ ಮಧ್ಯ ಸಿಕ್ಕಾಕಿಸೋ ಪ್ಲಾನ್ ಅಲ್ಲಿದೆ. ಇದನ್ನ ನಾವು ಕೌಂಟರ್ ಮಾಡ್ತಾ ಇದೀವಿ. ರಾಷ್ಟ್ರ ನೀತಿಗಳು, ರಾಷ್ಟ್ರ ಸುಮ್ಮನೆ ಇದು ಯಾರ್ಯಾರನ್ನ ಕರೆಯೋಣಂದ್ರೆ ಅವ್ನು ಬೇಜಾರು ಮಾಡ್ಕೋಬೋದು, ಅವನೊಬ್ಬನ ಕಳಿಸ್ಬಿಡು ಇನ್ವಿಟೇಷನು ಅಂತ, ಕಡೆಗೆ ಹಾಳಾಗೋಲಿ ಫೋನ್ ತಗೋ ಹೇಳ್ಬಿಟ್ರಾಯ್ತು ಅಂತ. ಅದಲ್ಲ, ಆ ಟೈಪ್ ಅಲ್ಲ ಅದು. ಓಕೆ, ಹಂಗಲ್ಲ ಆಯ್ತಾ. ಅದಕ್ಕೆ ನಾವು ನಮ್ಮದೇ ಇದೆ. ಮತ್ತು ನಮಗೆ ನೆರೆ ರಾಜ್ಯಗಳ ದೇಶಗಳ ಜೊತೆ ಸಂಬಂಧ ಚೆನ್ನಾಗಿದ್ದಾಗ ನಮ್ಮ ಗಡಿಯ ಸಮಸ್ಯೆಗಳು ಅಷ್ಟು ಕಡಿಮೆ ಆಗತ್ತವೆ. ಫಾರ್ ಎಕ್ಸಾಂಪಲ್, ಪಾಕಿಸ್ತಾನದ ಥರನೇ ನಾವೀಗ ಬಾಂಗ್ಲಾದೇಶದ ಜೊತೆ ಮಾಡಬೇಕು ಅಂತ ಆಗ್ಬಿಟ್ರೆ ನಮಗೆ ಎರಡು ಕಡೆ ಬಾಗಿಲುಗಳು ತೆಕ್ಕೊಬಿಡುತ್ತೆ ಬಡದಾಟಕ್ಕೆ. ಮ್ಯಾನೇಜ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ. ಒಂದು ಕಡೆ ಚೈನಾ, ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ಬಾಂಗ್ಲಾದೇಶ, ಒಂದು ಕಡೆ ನೇಪಾಳ, ಒಂದು ಕಡೆ ಭೂತಾನು, ಒಂದು ಕಡೆ ಇದು ಮ್ಯಾಮ್ ಇದು ಅಂತ ಎಲ್ಲೆಲ್ಲ ಯಾವ ಭಾಗದಲ್ಲಿ ಎಲ್ಲಿ ಉಬ್ಬತ್ತಾರ ನೋಡ್ರಪ್ಪ ಇನ್ನು ಅಂತ. ಹಾಗಾಗಿ ಈ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಡಕ್ಕೆ, ಸ್ನೇಹತ್ವವನ್ನು ಸುಧಾರಿಸಲಿಕ್ಕೆ, ಮತ್ತು ವ್ಯಾಪಾರ ವ್ಯವಹಾರಗಳ ಮೂಲಕ ಆ ಸಂಬಂಧಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿಕ್ಕೆ, ಗೆಳೆತನದ ಮೂಲಕ ಅದನ್ನು ಸಾಧಿಸಲಿಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ ಎನ್ನಲು, ಅವರು ನಮ್ಮ ಜೊತೆ ಇದ್ದಾರೆ ಎಂದು ತೋರಿಸಲು. ಎಸ್, ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದ್ಬಿಡೋಣ ಸರ್. ಬನ್ನಿ, ಬೇಡ ಅಂದವ್ರು ಯಾರು? ಎಸ್, ಇನ್ನು ಮೋದಿ ಹೊಸ ಸರ್ಕಾರದ ಸಂಪುಟ ಸೇರೋರು ಯಾರು ಅನ್ನೋದು ಕುತೂಹಲ ಆಗಿದೆ. ಮೋದಿ ಜೊತೆಗೆ ನಿನ್ನೆ ರಾತ್ರಿ ಮ್ಯಾರಥಾನ್ ಸಭೆ ನಡೆಸಿದಂಥ ಅಮಿತ್ ಶಾ ಇವತ್ತು ಮಧ್ಯಾಹ್ನವೂ ಕೂಡ ಭೇಟಿ ನೀಡಿ ದೊಡ್ಡ ಚರ್ಚೆ ನಡೆಸಿದರು. ಆರೋಗ್ಯ ಕಾರಣದ ನೆಪವನ್ನು ಕೊಟ್ಟಿದ್ದರು ಅರುಣ್ ಜೇಟ್ಲಿಯವರು. ಆರೋಗ್ಯ ಸರಿ ಇಲ್ಲ, ನಿಜವಾಗ್ಲೂ ಚಿಕಿತ್ಸೆಗೆ ಸಮಯ ಬೇಕಿದೆ, ಸಚಿವ ಸಂಪುಟಕ್ಕೆ ತಮ್ಮನ್ನು ಪರಿಗಣಿಸಬೇಡಿ ಅಂತ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಹಾಗಾಗಿ ಹಣಕಾಸು ಮತ್ತು ಗೃಹ ರಕ್ಷಣೆ, ವಿದೇಶಾಂಗ ಇಲಾಖೆಯಲ್ಲಿ ಭಾರಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಇನ್ನು ಯಾವ ರಾಜ್ಯಕ್ಕೆ ಸಿಂಹಪಾಲು ಸಿಗಲಿದೆ ಅನ್ನೋದು ಕುತೂಹಲವಾಗಿದೆ. ಈ ಮಧ್ಯೆ ಪ್ರಧಾನಿ ಮೋದಿ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕೆ ಬಂಪರ್ ಸಿಗುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. 25 ಸಂಸದರನ್ನು ಕೊಟ್ಟಿದ್ದೀವಿ, ಹಾಗಾಗಿ ಕರ್ನಾಟಕಕ್ಕೆ 3-4 ಸಚಿವ ಸ್ಥಾನ ಇಡೋ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಯಾರಿಗೆ ಸಿಗ್ಬೋದು ನೋಡೋಣ. ಯಾರಿಗೆ ಸಿಕ್ಬೋದು ಅಂತ ನಾನು ಈ ಪ್ರಶ್ನೆ ಬೆಳಿಗ್ಗೆ ಕೇಳಿದೆ. ಆಗ ನಮ್ಮವರೊಂದು ಪಟ್ಟಿ ಕೊಟ್ಟರು. ಆ ಪಟ್ಟಿ ನೋಡಿದೆ, ಕ್ರಿಕೆಟ್ ಟೀಮ್ ಇದ್ದಂಗಿತ್ತು ಕರೆಕ್ಟ್ ಆಗಿ, ಅನ್ನೋದು ಲೆಕ್ಕಕ್ಕೆ ಹಾಕ್ದಂಗಿದೆ ನಮ್ಮವರು. ಸರ್, ಇದು ಟಾಪ್ ಆರ್ಡರ್ ಇಟ್ಕೊಳ್ಳಿ, ಮಿಡ್ಲ್ ಆರ್ಡರ್ ಅಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ನಾಳೆಯಿಂದ ವರ್ಲ್ಡ್ ಕಪ್ ಅಲ್ಲ. ಹಾಗಾಗಿ ಸ್ಪಿನ್ನರ್ ತರ ಇಟ್ಕೊಳ್ಳಿ ಸರ್, ಇವರು ಫ್ರೆಶ್ ಎಂಟ್ರಿ ಸರ್, ಇವರು ಇಟ್ಕೊಳ್ಳಿ ಸರ್ ಅಂತ ಕೊಟ್ಟಂಗಿದೆಯಪ್ಪ. ನೋಡಿ ಹೇಳ್ತೀನಿ ಆಮೇಲೆ ಯಾಕೆ ಇಂಪಾರ್ಟೆಂಟ್ ಅಂತ. ಡಿ ವಿ ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ ಇವರಿಬ್ಬರನ್ನು ಒಕ್ಕಲಿಗ ಅಂತಿದ್ದಾರೆ. ಒಂದನ್ನು ನೆನಪಿಟ್ಕೋಬೇಕು ಈ ಬಾರಿ ಅನ್ನಿಸ್ತಾ ಇದೆ. ದಟ್ ಈಸ್ ಜೈಟ್ಲಿ ಇದೊಂದು ಹೇಳಿದ್ರಿ, ಜೈಟ್ಲಿ ಸರಿ ಬರ್ತಾ ಇಲ್ಲ ಅಂತ ಅವ್ರು ಪತ್ರ ಬರೆದಿದ್ದಾರೆ. ಅವ್ರ ತೀವ್ರ ತರನಾದ ಆರೋಗ್ಯದ ಸಮಸ್ಯೆ ಇದೆ. ಯಾರೋ ಹೊಸಬರು ಬರ್ಬೋದು, ಪಿಯೂಷ್ ಗೋಯಲ್ ಅಂತಿದ್ದಾರೆ, ಅಮಿತ್ ಶಾ ಏನಿಲ್ಲ, ಬಂದವ್ರು ಮಾಡ್ತಾರ್ರಿ, ಮಾಡಲ್ಲ ಅಂತ ಏನಿಲ್ಲ. ಅದು ಪಿಯೂಷ್ ಗೋಯಲ್ ಈಕ್ವಲಿ ಇದು ಕೇಪಬಲ್. ಆಮೇಲೆ ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಬಟ್ ಈಗೇನೋ 8:30 ಈಗ ಹೋಗಿದ್ದಾರೆ ಪ್ರೈಮ್ ಮಿನಿಸ್ಟರ್ ಕೂಡ, 9:00-8:00 ಹೋಗ್ತಾ ಇದ್ದಾರೆ. ಅವ್ರು ಮಾತಾಡ್ಸಕ್ಕೆ ಒಪ್ಸಕ್ಕೆ ನರೇಂದ್ರ ಮೋದಿ ಮತ್ತು ಅರುಣ್ ಜೇಟ್ಲಿಯ ಸಂಬಂಧ ಇಂದು ನಿನ್ನೆಯದಲ್ಲ, ಸಾರ್ವಜನಿಕವಾಗಿ ಗೊತ್ತಿರೋ ಟೈಮ್ನೇ ಹಿಡ್ಕೊಂಡ್ರುವೆ ನಾನು ಗೋದ್ರಾದಾದ್ಮೇಲೆ, ಗೋದ್ರಾ ಸಂದರ್ಭದಲ್ಲಿ ಅದಾಗಿ ನಂತರದ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅರುಣ್ ಜೇಟ್ಲಿ ಅವರ ಸಪೋರ್ಟ್ಗೆ ನಿಂತರು ಆಗ. ಓಕೆ, ಅವ್ರ ಜೊತೆ ಅದ್ರ ಹಿಂದಕ್ಕೂ ಅವ್ರ ಸಂಬಂಧ ಇರ್ಬೋದು ಚೆನ್ನಾಗಿ. ಸಾರ್ವಜನಿಕವಾಗಿ ಗೊತ್ತಾಗಿರುವಂಥದ್ದು ಜಾಸ್ತಿ ಇದು ಅಷ್ಟೇ. ಎರಡನೇದು, ನರೇಂದ್ರ ಮೋದಿ ಅರುಣ್ ಜೇಟ್ಲಿ ಟ್ರಸ್ಟ್ ಮಾಡ್ತಿದ್ರು, ತುಂಬ ಮಾಡ್ತಿದ್ದಾರೆ, ಮಾಡ್ತಾರೆ, ಈಗ ಮಾಡ್ತಿದ್ರು ಅಲ್ಲ ಮಾಡ್ತಾರೆ. ಮೂರನೇದು, ನರೇಂದ್ರ ಮೋದಿಗೆ ಒಂದು ಭಯ ಇದೆ. ಅದೇನೆಂದರೆ ಈ ಟಾಪ್ ಮಿನಿಸ್ಟ್ರಿಗಳು ಮತ್ತು ಕಾಸಿನ ವ್ಯವಹಾರ ಸಿಕ್ಕಾಪಟ್ಟೆ ನಡೆಯುವ ಮಿನಿಸ್ಟ್ರಿಗಳಲ್ಲಿ ಅತ್ಯಂತ ಶುದ್ಧ ಹಸ್ತ ವ್ಯಕ್ತಿಗಳಿರಬೇಕು ಅನ್ನೋದು, ಯಾವುದೇ ರೀತಿಯಾದ ಹಗರಣ ತಗಲಾಕೋಬಾರ್ದು ನಾನು ಅಂತ ಅವ್ರಿಗೆ ಅದರ ಎಚ್ಚರಿಕೆ ಅರಿವಿದೆ. ಹಿ ಡಸ್ ನಾಟ್ ವಾಂಟ್ ಇಟ್, ಯಾಕಂದರೆ ಅವರ ಮೂಲ ಅಸ್ತ್ರನೇ ಅಲ್ಲಿದೆ. ಅಲ್ಲಿ ಮೇ ನೈ ಖಾಂಗಾನೆ ನೈ ದೇವುಂಗ ಅದೇನೋ ಒಂದು ಹೇಳ್ತಿರಲ್ಲ, ನಾನು ತಿನ್ನಲ್ಲ ತಿನ್ನಕ್ಕೂ ಕೊಡಲ್ಲ, ಗೊತ್ತು ಕನ್ನಡದಲ್ಲಿ ಇಂಗ್ಲೀಷ್ ಹೇಳ್ರಿ, ಮೈ ನೈ ಕಾವಂಗ ಮೈ ಖಾನೆ ಬಿ ನೈ ದೇವಂಗ, ಅದನ್ನ ಇಟ್ಕೊಳ್ಳಿ ಎಲ್ಲ ಜನ. ಓಕೆ, ನನಗೆ ಹಿಂದಿ ಬರಲ್ಲ ಅದಕ್ಕೆ ಹೇಳಿದ್ದು. ಹಾಗಾಗಿ ಅವ್ರಿಗೆ ಅದೊಂದು ಕನ್ಸರ್ನ್ ಇದೆ. ಈ ದೇ ಹ್ಯಾಸ್ ಟು ಬಿ ವೆರಿ ಟಾಪ್ ಮಿನಿಸ್ಟರ್ಗಳೆಲ್ಲ ಬಾಟಮಲ್ಲೂ ಹಂಗೆ ಇರಬೇಕು, ಒಂದು ಆನೆಸ್ಟಿ ಇರಬೇಕು ಅದು ತನಗೆ ಅಂತ, ಯಾಕಂದರೆ ಡೇಂಜರಸ್ ಅದೊಂದು ಗೊತ್ತು ಅವ್ರಿಗೆ. ನರೇಂದ್ರ ಮೋದಿ ಆ್ಯಕ್ಚುಲಿ 350 ಜನ ಇರ್ಬೋದು ಎಂ ಪಿಗಳು, ಟೆಕ್ನಿಕಲಿ ಕರೆಕ್ಟ್ ಟೀಮನ್ನು ಹಿಡಿಯೋಕೋಣ ಅಂದರೆ ಜನ ಇಲ್ಲ ಅವ್ರ ಹತ್ರ. ಅಂದ್ರೆ ಅನುಭವ ಹೊಂದಿರುವಂತಹ ನಾಯಕ, ಅದೇ ರಾಜನಾಥ್ ಸಿಂಗ್ ವಾಪಸ್ ಬರುತ್ತೆ, ಅದೇ ರವಿಶಂಕರ್ ಪ್ರಸಾದ್ ವಾಪಸ್ ಬರುತ್ತೆ, ಅದೇ ಧರ್ಮೇಂದ್ರ ಪ್ರಧಾನ್ ವಾಪಸ್ ಬರುತ್ತೆ,
ಇರೋಲಿ, ಅದೇ ಪಿಯೂಷ್ ಗೋಯಲ್ ವಾಪಸ್ ಬರುತ್ತೆ. ಓಕೆ, ಕಡಿಮೆ. ಸೊ ಫ್ರೆಷರ್ಸ್ ಗಳನ್ನ, ಹಾಗಾಗಿ ಅವ್ರಿಗೊಂದು ಸಮಸ್ಯೆ ಇದೆ ಅದು. ಓಕೆ, ಯಾರನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ. ರಾಜ್ಯಕ್ಕೆ ಬಂದ್ರೆ ಎರಡನೇದು ಜಾತಿಯನ್ನ ಮೀರಿ, ಯಾಕಂದ್ರೆ ಅವ್ರ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಇದ್ದಾಗ ಸೆಂಟ್ರಲ್ ಹಾಲ್ನಲ್ಲಿ ನಾರ್ಮ್ಸ್ ಇರುತ್ತೆ ಅಂತ ಹೇಳಿದ್ರು. ಎರಡನೇದು ಬಿಜೆಪಿ ಸರಿ ನಂಬಿದೆ ಲೋಕಸಭಾ ಚುನಾವಣೆಯಲ್ಲಿ ಜನ ಜಾತಿಯನ್ನ ಮೀರಿ ಆಚೆ ಬಂದಿದ್ದಾರೆ ಅಂತ ವೋಟಿಂಗ್ ಅಲ್ಲಿ. ಹಾಗಾಗಿ ಇವರು ಮಂತ್ರಿಗಿರಿಯನ್ನು ಈ ಬಾರಿ ಜಾತಿಯನ್ನ ಮೀರಿ ಆಚೆ ಹೋಗ್ತಾರೆ ಅಂತ ಲೆಕ್ಕಾಚಾರ ಇದೆ. ಮೀರಿ ಆಚೆ ಹೋಗ್ತಾರೆ, ಪರ್ಫಾರ್ಮೆನ್ಸ್ ನೋಡಿ ತಗೊಂಡ್ಬರ್ತಾರೆ ಜನಕ್ಕೆ ಒಳಕ್ಕೆ ಅಂತ ಒಂದು ವಾದ ಇದೆ. ಹಾಗಾದ್ರೆ ಈಗ ನೀವು ಇಲ್ಲಿ ಹಾಕಿದ್ದೀರಲ್ಲ ಟಿಪಿಕಲ್ ಓಲ್ಡ್ ಕ್ಯಾಲ್ಕುಲೇಷನ್, ಒಕ್ಕಲಿಗ, ಲಿಂಗಾಯತ್, ಕುರುಬ, ಇದು ಪರಿಶಿಷ್ಟ ಜಾತಿ, ಎಡ ಬಲ ಸ್ಟಿಲ್. ಸದಾನಂದ ಗೌಡ, ಶೋಭಾ ಕರಂದ್ಲಾಜೆ ಅವ್ರನ್ನ ಒಕ್ಕಲಿಗರ ಕೋಟಲ್ಲೂ, ಇನ್ನು ಸುರೇಶ್ ಅಂಗಡಿ, ಶಿವಕುಮಾರ್ ಉದಾಸಿ ಇವರಿಬ್ಬರನ್ನ ಲಿಂಗಾಯತರ ಕೋಟಾದಲ್ಲೂ, ಪ್ರಹ್ಲಾದ ಜೋಶಿ, ಅನಂತಕುಮಾರ್ ಹೆಗಡೆ ಅವರನ್ನ ಬ್ರಾಹ್ಮಣರ ಕೋಟಾದಲ್ಲೂ, ಪಿ ಸಿ ಮೋಹನ್ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರನ್ನ ಹಿಂದುಳಿದ ಕೋಟಾದಲ್ಲೂ, ಉಮೇಶ್ ಜಾಧವ್, ರಮೇಶ್ ಜಿಗಜಿಣಗಿ ಅವರನ್ನ ದಲಿತ ಕೋಟಾದಲ್ಲೂ, ಪ್ರತಾಪ್ ಸಿಂಹನ ಯುವಕರು ಯೂತ್ ಕೋಟ್ ಕೋಟಾನಲ್ಲಿ ಅಂತ ನಮ್ಮವರು ಪಟ್ಟಿ ಮಾಡಿರೋದು. ಓಹೋ, 11 ಜನ ಕರ್ನಾಟಕಕ್ಕೆ ಅಂತ ಏನು ಆನಂದ ಪಟ್ಕೋಬೇಡಿ ಯಾರಿವೆ. ನನ್ನ ಲೆಕ್ಕಾಚಾರದಲ್ಲಿ 2 or 3 ಆಗ್ಬೋದು. ಸರ್, 25 ಕೊಟ್ಟಿದ್ದೀವಿ ಸೌತ್ ಅಲ್ಲಿ. ಸರ್, ಒಂದು ನಿಮಿಷ ಅದಕ್ಕೆ ಹೇಳಕ್ಕೆ ಬರ್ತಾ ಇದ್ದೀನಿ. ಸೌತಲ್ಲಿ ನಮಗೆ ಹೈಯೆಸ್ಟ್ ಬರಬೇಕು ಅನ್ನೋದ್ರಲ್ಲಿ ಮಾತೇ ಇಲ್ಲ. ಹೌದು, ಅನುಮಾನನೇ. ತಮಿಳುನಾಡಿನಲ್ಲಿ 1 ಕೊಡಬಹುದು, ಬಿಕಾಸ್ ಅಲ್ಲಿ ಗೆದ್ದಿರೋದೇ ಒಂದು ADMK ಪನ್ನೀರ್ಸೆಲ್ವಂ ಮಗ. ಇನ್ನು ಆಂಧ್ರಾಗೆ ಯಾವ್ದಾದ್ರು ಒಂದು ರೆಪ್ರೆಸೆಂಟೇಷನ್ ತರ್ತಾರೆ. ಆಂಧ್ರ, ತೆಲಂಗಾಣದಲ್ಲಿ 4 ಇದೆ, ಹಂಗಾಗಿ ಅಲ್ಲಿ ತಂದೆ ತರ್ತಾರೆ. ಆಂಧ್ರಾಗ ಒಂದು ಏನಾದ್ರು ಕೊಟ್ಟರು ಕೊಡ್ಬೋದೇನೋ ರೆಪ್ರೆಸೆಂಟೇಷನ್, ಐಡಿಯಾ ಇಲ್ಲ. ಕೇರಳ ಅಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ, ಬಟ್ ನಾಳೆ ಪಕ್ಷ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಯಾರೋ ಒಬ್ಬರನ್ನು ತರ್ತಾರೆ ಒಳಕ್ಕೆ. ರಾಜ್ಯಸಭಾ ಸೈಡಿಂದ ಏನಾದ್ರೂ ತರ್ತಾರೆ, ಲೈಕ್ ಅಲ್ಫಾನ್ಸೋ ತಂದಂಗೆ ಮೊನ್ನೆ, ಇನ್ನೊಬ್ಬರು ಏನೋ ತರ್ಬೋದು. ಇನ್ನು ಉಳಿದಂತೆ ಕರ್ನಾಟಕಕ್ಕೆ ಒಂದು ಸಿಂಹಪಾಲ್ ಬರಬೇಕು ಅನ್ನೋದು ನಿಜ. ಆದರೆ ನರೇಂದ್ರ ಮೋದಿಗೆ ಈ ಸರಿ ಪ್ರಾಬ್ಲಮ್ ಅದಲ್ಲ. ಏನು ಸರ್, ನಂಬರ್ ಜಾಸ್ತಿ ಆಗಿರೋದು ಹೊಸ ಹೊಸ ರಾಜ್ಯಗಳು ಒಳಗೆ ಬಂದ್ಬಿಟ್ಟಿವೆ. ಅಲ್ಲಿಗೆಲ್ಲ ರೆಪ್ರೆಸೆಂಟೇಷನ್ ಪ್ರತಿನಿಧಿ ಹೋಗ್ಬೇಕು, ಲೈಕ್ ಒರಿಸ್ಸಾಗ ಹೋಗ್ಬೇಕು, ಪಶ್ಚಿಮ ಬಂಗಾಳದಲ್ಲಿ ನಾಳೆ ಕೋಟೆ ಕಟ್ಟಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕು, ನಾರ್ತ್ ಈಸ್ಟ್ ಅಲ್ಲಿ ಸರಿ ಜಾಸ್ತಿ ಆಗಿದೆ ಅಲ್ಲಿಗೆ ಹೋಗ್ಬೇಕು, ತೆಲಂಗಾಣನಲ್ಲಿ ಸರಿ ನಂಬರ್ ಇದೆ ಅಲ್ಲಿಗೆ ಹೋಗ್ಬೇಕು. ಲೈಕ್ ಮಧ್ಯಪ್ರದೇಶ, ರಾಜಸ್ಥಾನ ಅಲ್ಲಿ ಹೋಗಿದ್ರು ಅಷ್ಟೇ, ನಂಬರ್ಸ್ ಬಂತಲ್ಲ ಸರ್, ನಂಬರ್ಸ್ ಅಷ್ಟೇ ಇತ್ತಲ್ಲ. ಹೌದು ಸರಿ, ಈ ಸರಿ ಹೊಸ ಹೊಸ ರಾಜ್ಯಗಳು ಬಂದ್ಬಿಟ್ಟಿವೆ ಅಲ್ಲಿಗೆಲ್ಲ ಹೋಗ್ಬೇಕು ವಾಪಸ್. ಈ ನಂಬರ್ ಜಾಸ್ತಿ ಆಗಲ್ಲ ಮಂತ್ರಿಗಿರಿ, ಇದೆಲ್ಲ ಹೊಸ ತಗೊಂಡ್ರಿಂದ 50 ಚಿಲ್ಲರೆ ಇರೋದ್ರಿಂದ 100 ಮಾಡ್ಕೊಳ್ಳಿ ಅಂತ ಅನ್ನೋಂಗಿಲ್ಲ, ಫಿಕ್ಸ್ಡ್ ಅದು. ಎನ್ ಡಿ ಮೈತ್ರಿ ಕರ್ನಾಟಕದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ 2 or 3 ಆಗ್ಬೋದು ಸರ್, ಜಾಸ್ತಿ ಬೇಕು ನನ್ನ ಲೆಕ್ಕ. ಏನು ಬಯಸೋದು ಬೇರೆ, ಇದು ದೇಶದ ಕ್ಯಾಬಿನೆಟ್, ನಿಮ್ಮ ಕರ್ನಾಟಕದ ಕ್ಯಾಬಿನೆಟ್ ಅಲ್ಲ ಇದು, ಅರ್ಥ ಆಯ್ತಾ? ಆದರೆ ನನಗೆ ಅವರು 3 or 1 ಕೊಡಲಿ, ಕರ್ನಾಟಕದವನಾಗಿ ನನ್ನ ಬಯಕೆ ಏನು ಹೇಳ್ತೀನಿ, 1 ಕೊಡಿ ಸಾಕು ನನಗೆ ಕರ್ನಾಟಕಕ್ಕೆ, 1 ನನಗೆ 3 ಬೇಡ ಬೇಡ, 1 ಸಾಕ ಸರ್. ಯಾವ ಪೋರ್ಟ್ಫೋಲಿಯೋ ಕೊಡ್ತೀರಿ ಹೇಳಿ ಕರ್ನಾಟಕ ಕೆಲಸ ಮಾಡಿಸ್ಕೊಳಕ್ಕೆ? ಒಂದು ಪವರ್ಫುಲ್ ಆಗಿರೋ, ನೀವು 6 ಕೊಟ್ಬಿಟ್ಟು ಸದಾನಂದ ಗೌಡರು ಕೊಟ್ಟಂಗೆ ಸ್ಟಾಟಿಸ್ಟಿಕ್ಸ್ ಕೋಣ 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 ಅಂತ ತಮಟೆ ಪಡ್ಕಪ್ಪ ಅಂತ ನಮಗೆ ಯಾವುದು ಲೆಕ್ಕಕ್ಕೆ. ಸೀನಿಯರ್ ಅನಂತಕುಮಾರ್ ಹೆಗಡೆಗೆ ಅವ್ರಿಗೆ ಗೊತ್ತಿಲ್ವಂತೆ ಪೋರ್ಟ್ಫೋಲಿಯೋ ಬಾವಿ ಅಂತ ಆಮೇಲೆ ಗೊತ್ತಾಯ್ತಂತೆ ಅವ್ರಿಗೆ. ಇನ್ನು ಸಿದ್ದೇಶ್ವರ್ ಏನು ಅಂತ ತಿಳ್ಕೊಳ್ಳೋಷ್ಟ್ರಲ್ಲಿ ಮನೆಗೆ ಹೋಗ್ಬಿಟ್ರು ಜೈ ಜೈ ಅಂತ. ರಮೇಶ್ ಜಿಗಜಿಣಗಿ ಮಂತ್ರಿ ನನಗೆ ಇನ್ನೂ ಜ್ಞಾಪಕ ಬರ್ತಿಲ್ಲ ಅದು ಯಾವುದು ಅಂತ ಪೋರ್ಟ್ಫೋಲಿಯೋ. ಈ ಲಡಕಾಸಿ ಕ್ಯಾಟ್ ಪೋರ್ಟ್ಫೋಲಿಯೋಗಳು ನಮಗೆ ಬೇಕಿಲ್ಲ. 25 ಕೊಟ್ಟಿರೋದಕ್ಕೆ ನಮಗೆ ಗೌರವಿತ 1 ಕೊಡಿ ಬೇಕಾದ್ರೆ ಪವರ್ಫುಲ್ ಕೆಲಸ ಆಗುವಂತದ್ ಕೊಡಿಸಿ ನಮ್ಮ ರಾಜ್ಯದಲ್ಲಿ, ನಮ್ಗೆ ಅದು ಇಂಪಾರ್ಟೆಂಟ್ ಇಲ್ವಾ? ಹೇಳ್ಬಿಡಿ ನೀವು ಕರ್ನಾಟಕದವರು ಬರೀ ನಮಗೆ ಒತ್ತಕ್ಕಷ್ಟೇ ಯೋಗ್ಯರು, ತಗೊಳಕ್ಕೆ ಅಯೋಗ್ಯರು ಅಂತ ಹೇಳಿ ಇಲ್ವಾ? ನಿಮ್ಮ MPಗಳು ಲಾಯಕ್ಕಿಲ್ಲ ಅಂತ ಹೇಳಿ ಯಾವ್ದಾದ್ರು ಒಂದು ಹೇಳಿ ಮಿನಿಸ್ಟ್ರಿಗಿರಿ ಅಷ್ಟೇ. ನಮ್ಮ ಕರ್ನಾಟಕದ ಸ್ವಾರ್ಥದ ಬಯಕೆ ಏನೋ ಒಂದಾದ್ರೂ ಸರಿ ಕೆಲಸ ಆಗುವಂತ ಕರೆಕ್ಟ್ ಆಗಿರ್ಬೇಕು. ಆಯ್ತಾ, ದೆಹಲಿ ಅಲಂಕೃತಗೊಂಡಿದೆಯಂತೆ, ಕಲರ್ಫುಲ್. ನೀವು ಹೋಗಿ ಇರ್ತಿದ್ರಲ್ರಿ, ಕಲರ್ಫುಲ್ ಸರ್, ನೋಡಿದ್ದೀರಾ ನೀವು? ನೋಡಿದಿರಲ್ಲ, ಅದನ್ನೆಲ್ಲ ಮಾಡ್ಕೊಂಡಿದೆಯಂತೆ. ಅದಕ್ಕೆ ನನ್ನ ಸಹೋದ್ಯೋಗಿ ಶಬೀರ್ ಚೂರ್ಚೂರು ವಿವರಣೆ ಕೊಟ್ಬಿಡ್ತೀನಿ ಕ್ವಿಕ್ ಆಗಿ ಅಂತ ಹೇಳಿದ್ದಾರೆ. ಪ್ಲಸ್ ಅವ್ರಿಗೆ ಮೋಸ್ಟ್ಲಿ ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ ಡೆಲ್ಲಿನಲ್ಲಿ, ಹಂಗಾಗಿ ಮಂತ್ರಿ ಯಾರು ಅಂತ ಹೇಳಿದ್ರು ಹೇಳ್ಬೋದು, ನಮ್ಮ ಅದೃಷ್ಟ ಗೊತ್ತಿಲ್ಲ. ಹೇಳಕ್ಕಾಗಲ್ಲ, ನಂಬಕ್ಕಾಗಲ್ಲ, ಯಾರ್ಯಾರು ಯಾವ ಹೋತದಲ್ಲಿ ಯಾವ ಆವೋ ಎಲ್ಲಿ ನಮ್ಗೆ ಹೆಂಗ್ ಗೊತ್ತು. ಹಂಗಾಗಿ ನೋಡೋಣ, ಕೇಳೋಣ ಅವ್ರನ್ನ. ಆಲ್ ರೈಟ್, ದಿಲ್ಲಿಯಿಂದ ನೇರ ಸಂಪರ್ಕದಲ್ಲಿ ನನ್ನ ಸಹೋದ್ಯೋಗಿ ಶಬೀರ್ ಈಗ ಬರ್ತಾ ಇದ್ದಾರೆ. ಹಾ ಶಬೀರ್, ಏನ್ ಸಮಾಚಾರ, ಎಲ್ಲಿದ್ದೀರಿ? ನಾನೀಗ ಸೌತ್ ಮತ್ತೆ ನಾರ್ತ್ ಬ್ಲಾಕ್ ನ
ಮುಂಭಾಗದಲ್ಲಿದ್ದೀನಿ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಏನು ಒಂದು ಅಲಂಕೃತ ಆಗಿರುವಂತದ್ದು ದಿಲ್ಲಿ ಅನ್ನೋದನ್ನ. ಈ ಒಂದು ಆವರಣ ಏನಿದೆ ಇದು ದಿಲ್ಲಿಯ ಹೃದಯ ಭಾಗ ಅಂತ ಕರಿತೀವಿ. ಇಡೀ ದೇಶದ ಅಡ್ಮಿನಿಸ್ಟ್ರೇಟಿವ್ ನಡೆಯದೆ ಇಲ್ಲಿಂದ ನಾವು ತೋರಿಸ್ತಾ ಇರುವಂತದ್ದು ಸೌತ್ ಬ್ಲಾಕ್ ನ ದೃಶ್ಯಾವಳಿಗಳು ಯಾವ ರೀತಿಯಾಗಿ ಅಲಂಕೃತ ಆಗಿದೆ ಅಂತ ನೋಡಬಹುದು. ಇಲ್ಲಿ ಪ್ರಧಾನಿ ಕಚೇರಿ ಕೂಡ ಇರುವಂತದ್ದು. ಪ್ರತಿನಿತ್ಯ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ನಾನು ಮತ್ತೊಂದು ಭಾಗದಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ, ನಾರ್ತ್ ಬ್ಲಾಕ್ ಅನ್ನ ಕೂಡ ನಾನು ತೋರಿಸ್ಲಿಕ್ಕೆ ಪಡಿಸ್ತೀನಿ. ಇಲ್ಲಿ ಗೃಹ ಇಲಾಖೆ ಇರುವಂತದ್ದು, ದೇಶದ ಗೃಹ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ಬೆಳವಣಿಗೆಗಳು ಇಲ್ಲಾಗ್ತವೆ. ಮತ್ತೊಂದು ಭಾಗದಲ್ಲಿ ಈ ಅಂದ್ರೆ ಸೌತ್ ಮತ್ತೆ ನಾರ್ತ್ ಬ್ಲಾಕ್ ನ ಹಿಂಭಾಗದಲ್ಲಿ ರಾಷ್ಟ್ರಪತಿ ಭವನ ಇರುವಂತದ್ದು. ನಾಳೆ ಸಂಜೆ 7 ಗಂಟೆಗೆ ಕಾರ್ಯಕ್ರಮ ನಡೆಯುವಂತದ್ದು. ಅಲ್ಲಿ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ 7 ಗಂಟೆಗೆ ತೆರೆದ ಆವರಣದಲ್ಲಿ ಕಾರ್ಯಕ್ರಮ ನಡೆಯುವಂತದ್ದು. ಬಿಜೆಪಿಯ ಎಲ್ಲಾ ಸಂಸದರು ಜೊತೆಗೆ ವಿದೇಶಿ ಗಣ್ಯರು ಅದರ ಜೊತೆಗೆ ಎಲ್ಲಾ ರಾಜ್ಯದ ರಾಜ್ಯಪಾಲರು ಸೇರಿದಂತೆ ಬಹಳ ಪ್ರಮುಖ ಗಣ್ಯರು ಭಾಗವಹಿಸ್ತಾರೆ. ಮತ್ತೊಂದು ಭಾಗದಲ್ಲಿ ನಾನು ನಿಮಗೆ ಪಾರ್ಲಿಮೆಂಟ್ ಅನ್ನು ಕೂಡ ತೋರಿಸ್ಬಿಡ್ತೀನಿ, ಯಾವ ರೀತಿಯಾಗಿ ಅಲಂಕೃತ ಆಗಿದೆ ಅನ್ನೋದನ್ನು ಕೂಡ ಗಮನಿಸಬಹುದು. ಪಾರ್ಲಿಮೆಂಟ್ ಮತ್ತೆ ರಾಷ್ಟ್ರಪತಿ ಭವನಕ್ಕೆ ಸಾಕಷ್ಟು ಕಡಿಮೆ ಅಂತರ ಇರುವಂತದ್ದು. ಬೈ ವಾಕ್ ಅಲ್ಲಿ ಬಂದು ನಾವು ನೋಡಬಹುದು. ಬಹುತೇಕ ದೆಹಲಿಗೆ ಬಂದವರಿಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನಾರ್ತ್ ಬ್ಲಾಕ್ ಮತ್ತೆ ಸೌತ್ ಬ್ಲಾಕ್ ಪಾರ್ಲಿಮೆಂಟ್ಗೆ ಎಷ್ಟು ದೂರದಲ್ಲಿದೆ ಅಂತ. ಒಂದ್ ರೀತಿಯಲ್ಲಿ ಹಬ್ಬದ ವಾತಾವರಣ ಈಗ ಕಳೆಗಟ್ಟಿರುವಂತದ್ದು, ದೇಶದ ಜನರ ಬಹಳ ಕಾತುರದಿಂದ ಕಾದುಕೊಳ್ತಿರುವಂತದ್ದು. ಸರಿಗ ದೇಶದ ಜನ ಏನೋ ಕಾಯ್ತಿದಾರಪ್ಪ, ನಮಗೂ ಗೊತ್ತದು. ಕರ್ನಾಟಕದ ಜನ ಕಾಯ್ತಾ ಇದ್ದಾರೆ. ನಿಂದ ಯಾವುದೋ ಕಾಂಟ್ಯಾಕ್ಟ್ ಇದೆಯಂತಲ್ಲ, ಆ ಪ್ರಕಾರದಲ್ಲಿ ಯಾರು ಮಂತ್ರಿಗಳು ಕರ್ನಾಟಕದಿಂದ ಹೇಳಪ್ಪ. ಸರ್ ಸರ್ ಬಿಜೆಪಿಯಲ್ಲಿ ಮೋದಿ ಮತ್ತೆ ಅಮಿತ್ ಶಾ ಅವ್ರನ್ನ ಪ್ರಿಡಿಕ್ಟ್ ಮಾಡೋದು ಬಹಳ ಕಷ್ಟ. ಈ ಹಿಂದೆ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಕೂಡ ನಾವು ಗಮನಿಸಿದ್ವಿ, ಯಾರಿಗೆ ಟಿಕೆಟ್ ಸಿಗುತ್ತೆ, ಜಾತಿ ಲೆಕ್ಕಾಚಾರ ಅದು ಇದು ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕಿದ್ರು ಕೂಡ ಅದು ಕೊನೆಯ ಟೈಮಲ್ಲಿ ಉಲ್ಟಾ ಹೊಡಿತಿತ್ತು. ನಾವು ನಿರೀಕ್ಷೆ ಮಾಡೋದಕ್ಕಿಂತ ಬೇರೆ ವ್ಯಕ್ತಿನೇ ಬರ್ತಿದ್ರು. ನಾನು ಕಳೆದ ಬಾರಿದು ಉದಾಹರಣೆ ಕೊಡೋದಾದ್ರೆ ಅನಂತಕುಮಾರ್ ಹೆಗಡೆ ಅವರು ಸಚಿವರಾಗ್ತಾರೆ ಅಂತ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಅವರು ಹೆಸರು ಘೋಷಣೆ ಆದಾಗ ಸ್ವತಃ ಪತ್ರಕರ್ತರೇ ಒಂದ್ ರೀತಿಯಲ್ಲಿ ಶಾಕ್ ಆಗಿದ್ರು. ಇವರು ರೇಸಲ್ಲೇ ಇರಲಿಲ್ಲ, ಹೆಂಗೆ ಮುನ್ನೆಲೆಗೆ ಬಂದ್ರು, ಯಾವ ಆಧಾರದ ಮೇಲೆ ಇವರನ್ನ ಸಚಿವರು ಮಾಡಿದ್ರು ಅನ್ನೋದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ. ಆ ರೀತಿಯಾಗಿ ಪ್ರಿಡಿಕ್ಟೇ ಮಾಡಕ್ ಆಗದೆ ಇರೋ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂತ ಸ್ವಭಾವ ಮೋದಿ ಮತ್ತೆ ಅಮಿತ್ ಶಾ ಜೋಡಿ ಅಂತದ್ದು. ಈಗೂ ಕೂಡ ನಾವು ಏನೇ ಪ್ರಿಡಿಕ್ಟ್ ಮಾಡಿದ್ರು ಕೂಡ ಆಗ್ಲೇ ನೀವು ಕೂಡ ಪ್ರಿಡಿಕ್ಟ್ ಮಾಡ್ತಿದ್ರಿ, 4 ವಿಚಾರಗಳು ಅಂದ್ರೆ ಒಂದು ಲಿಂಗಾಯತ ಆಗಿರ್ಬೋದು, ಒಕ್ಕಲಿಗ ಆಗಿರ್ಬೋದು, ಒಬಿಸಿ ಆಗಿರ್ಬೋದು, ಮತ್ತೆ ದಲಿತ ಕೋಟಾದಲ್ಲಿ ಸಾಕಷ್ಟು ಜನ ಬಂದರೂ ಕೂಡ ಅಂತಿಮವಾಗಿ ಮೋದಿ ಮತ್ತೆ ಅಮಿತ್ ಶಾ ತಲೆಯಲ್ಲಿ ಯಾರ ಹೆಸರುಗಳಿದ್ದಾವೆ ಅನ್ನೋದು ಕೂಡ ಪ್ರಿಡಿಕ್ಟ್ ಮಾಡೋದು ಕಷ್ಟ ಸರ್. ಆಯ್ತು ಬಿಡಪ್ಪ, ನೀನ್ ಆ ಟೈಪ್ ಎಲ್ಲ ಶಾಕ್ ಕೊಡ್ತಾರೆ ಅಂತಂದ್ರೆ ನಮ್ ಕೋಲಾರದಿಂದ ಮುನ್ಸ್ವಾಮಿ ಮಾಡಿದ್ರು ಮಾಡ್ಬೋದು, ನಮ್ಗೆ ಹೆಂಗ್ ಗೊತ್ತು ಮಾಡ್ಬಾರ್ದು. ಸರ್ಪ್ರೈಸಿಂಗ್ ಅಲ್ಲ, ಅವ್ರು ಹೇಳೋ ರೀತಿಯಲ್ಲಿ ನೋಡಿದ್ರೆ ಹಂಗೆ ಹೇಳೋ ರೀತಿ ನೋಡಿದ್ರೆ ಅದೇ ಆಗ್ಬೋದು. ದಲಿತ ನಾವು ಅದನ್ನ ಇಟ್ಟಿಲ್ಲ, ನೀವೆಲ್ಲ ಇಟ್ಟು ನಾವು ಶಾಕ್ ಕೊಡ್ಬೇಕು ನಿಮ್ಗೆ ಅಂದ್ಬಿಟ್ಟು ಅಲ್ಲಿ ಇಟ್ಬಿಟ್ರೆ ಯಾರು ನಮ್ಗೇನು ಗೊತ್ತು. ಆಯ್ತು, ನಾಳೆ ನೋಡೋಣ ಬಿಡಿ. ಆಲ್ ರೈಟ್, ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು ನಿಮ್ಮ ಎಲ್ಲ ಎಕ್ಸ್ಪ್ಲನೇಷನ್ಗೆ ಮತ್ತು ಬಣ್ಣ ಬಣ್ಣದಲ್ಲಿ ದಿಲ್ಲಿಯನ್ನು ಕರ್ನಾಟಕದ ಜನರಿಗೆ ಚೆನ್ನಾಗಿ ತೋರಿಸಿದ್ದೀರಿ. ಓಕೆ, ಥ್ಯಾಂಕ್ ಯು. ನರೇಂದ್ರ ಮೋದಿಯವರ 2ನೇ ರಾಜ್ಯಪಾಲ ಅಧಿಕಾರವಾಗಿ ಆರಂಭ ಆಗಿಲ್ಲ, ಆದರೆ ಈಗಾಗಲೇ ಕೆಲವು ಯೋಜನೆಗಳನ್ನು ರೂಪಿಸ್ಕೋತಿದ್ದಾರಂತೆ. ಮೊದಲ 1000 ದಿನಗಳಲ್ಲಿ ಏನೇನು ಮಾಡಬೇಕು ಅಂತ ಯೋಚನೆ ಅಂತೆ ಅವ್ರಿಗಾಗಲೇ. 2022ಕ್ಕೆ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗುತ್ತೆ, ಅದನ್ನು ಪದೇ ಪದೇ ಪ್ರೈಮ್ ಮಿನಿಸ್ಟರ್ ಹೇಳ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ 75 ಮೈಲಿಗಲ್ಲುಗಳನ್ನು ಸ್ಥಾಪಿಸುವ ರೀತಿ ಕೆಲಸ ಆಗಬೇಕು ಅಂತ ಅವ್ರದ್ದಂತೆ ಕನಸು. ಏನದು ಅಂದರೆ ಪ್ರತಿ ಗ್ರಾಮಕ್ಕೆ ಸರ್ವಋತು ರಸ್ತೆ ಸಂಪರ್ಕ ಮುಗಿಬೇಕು ಆ ಪೀರಿಯಡ್ ಅಲ್ಲಿ ಅಂತವ್ರು. ಅಂದ್ರೆ ಎಲ್ಲ ಇದರಲ್ಲೂ ಆಗ್ಬೇಕು, ಯಾವುದೇ ಗ್ರಾಮ ಮುಗಿಬೇಕು ಅಂತ. ಮತ್ತೆ ಬಡವರಿಗೆ 2 ಕೋಟಿ ಮನೆ ನಿರ್ಮಾಣ ಆಗ್ಬೇಕು ಅಂತ ಸರ್ಕಾರ ಬಂದಾಗ ಹೇಳ್ತಾನೆ ಇರ್ತಾರೆ ಸರ್. ಮನೆ ನಿರ್ಮಾಣ ಎಲ್ಲ ಹಾಕೊಂಡಿರೋದನ್ನ ಹೇಳ್ತಾ ಇದೀವಿ. ಸಣ್ಣ ಮತ್ತು ಮಧ್ಯಮ ರೈತರಿಗೆ ಆರ್ಥಿಕ ನೆರವು, ಅದು ಈಗಾಗಲೇ ಪಾರ್ಲಿಮೆಂಟ್ ಮ್ಯಾನಿಫೆಸ್ಟೋ ಅಲ್ಲಿ ಹೇಳಿದ್ದಾರೆ ಒಂದಷ್ಟನ್ನು. ಅದನ್ನ ಏನ್ ಮಾಡ್ತಾರೋ, ಜೂನ್ ಮತ್ತು 6 ಮತ್ತು 7ರಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಬಗ್ಗೆ ಜೊತೆ ಈ ಬಗ್ಗೆ ಕೂಡ ಚರ್ಚೆ ಎಲ್ಲ ಮಾಡ್ತಾರಂತೆ. ಮಾಡ್ಲಿ, ಒಟ್ಟಲ್ಲಿ ಪ್ಲಾನ್ ಅಂತೂ ಹಾಕತ್ತಿದ್ದಾರೆ ಅವ್ರು. ಹಂಗೆ ಅವರು ಬೇರೆಯವರು ಏನಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರೊಳಗಡೆ ಇವರು 2024ಗೆ ಕ್ಯಾಂಡಿಡೇಟ್ ಯಾರು ಅಂತ ಆಗಲೇ ಓಡಾಡ್ತಿರ್ತಾರೆ. ಫಾರ್ವರ್ಡ್, ಓ ಎಸ್, ಇದು ಪರಿಸ್ಥಿತಿ. ಓಕೆ, ದೇಶದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಬಿಂಬಿಸಿಕೊಂಡಂತ ಮಂಡ್ಯದಲ್ಲಿ ಇವತ್ತು ನೂತನ ಸಂಸದೆ ಸುಮಲತಾ ಅವರು ಸ್ವಾಭಿಮಾನಿ ವಿಜಯೋತ್ಸವ ನಡೆಸಿದ್ರು. ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಯಶ್ ದರ್ಶನ್ ಜೊತೆ ಒಂಚೂರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟರು. ಸ್ವಾಭಿಮಾನ, ಮಂಡ್ಯದ ಸ್ವಾಭಿಮಾನ ಇಂಡಿಯಾಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಿದ ಜನತೆಗೆ ಕೃತಜ್ಞತೆ ಅಂದರು. ಅಲ್ಲದೆ ಎಲೆಕ್ಷನ್ ಮುಗ್ದಾಗಿದೆ, ಇನ್ಮೇಲೆ ರಾಜಕೀಯ ನಿಲ್ಸೋಣ, ಯಾವ್ದು ಟೀಕೆ ಟಿಪ್ಪಣಿಗಳು ಏನು ಬೇಡ, ಅಭಿವೃದ್ಧಿಗೆ ಒಂದಾಗೋಣ ಅಂತಂದ್ರು. ಇನ್ನು ಅಂಬರೀಷ್ ಆದರ್ಶ ಪಾಲಿಸುವ ನಾನು ನಾಡು ನುಡಿ ನೀರಿಗಾಗಿ ರಾಜೀನಾಮೆಗೂ ಸಿದ್ಧ ಇದ್ದೇನೆ ಅಂತ ಹೇಳಿದರು. ಎಸ್ ದರ್ಶನ್ ಸಹ ದ್ವೇಷ ಬೇಡ, ಇಲ್ಲಿ ಯಾರೂ ಎದುರಾಳಿಗಳಿಲ್ಲ, ಪ್ರತಿಸ್ಪರ್ಧಿಗಳು ಮಾತ್ರ ಇದ್ವಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅವರು ಹೇಳಿದರು. ಇನ್ನು ಅಭಿಷೇಕ್ ಕೂಡ ಮಾತಾಡಿ ನನ್ನನ್ನು ನೋಡಿಯೂ ಒಂದೆರಡು ಓಟ್ ಬಿದ್ದಿರಬೇಕಲ್ವಾ ಅಂತ ತಮಾಷೆ ಮಾಡಿದರು. ನಾಡಿದ್ದು ರಿಲೀಸ್ ಆಗ್ತಾ ಇರುವಂಥ ಅಮರ್ ಚಿತ್ರ ಬೆಂಬಲಿಸುವಂತೆ ಮನವಿ ಕೂಡ ಮಾಡಿಕೊಂಡ್ರು.
ಗೆಲುವು ನನ್ನ ಗೆಲುವು ಅಲ್ಲ, ಈ ಗೆಲುವು ನಿಮ್ಮ ಪ್ರೀತಿಯ, ನಿಮ್ಮ ಮಂಡ್ಯದ ಗಂಡು, ನೀವು ಪ್ರೀತಿಯಿಂದ ಬೆಂಬಲ ಕೊಟ್ಟು ಸಾಕಿ ಬೆಳೆಸಿದಂತ ನಿಮ್ಮ ಅಂಬರೀಶ್ ಅಣ್ಣನ ಗೆಲುವು ಇದು. ನೀವೇ ನೋಡಿದ್ದೀರಾ ಚುನಾವಣೆಯಲ್ಲಿ ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತ. ಎಲ್ಲೂ ಒಂದು ಕಪ್ಪು ಚುಕ್ಕಿ ಅಂತ ನನ್ನ ಮೇಲೆ ಎಲ್ಲೂ ಬಂದಿಲ್ಲ. ಅದು ನಮ್ಮ ಸ್ವಭಾವ, ಅದು ನಮಗೆ ಅವರು ಕೊಟ್ಟಿರುವಂತ ಮಾರ್ಗದರ್ಶನ. ಅದೇ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಒಂದು ಮಾತನ್ನ ನಾನು ಇವತ್ತು ನಿಮಗ್ ಕೊಡ್ತಾ ಇದ್ದೀನಿ. ಕಾವೇರಿ ನೀರಿನ ಸಮಸ್ಯೆ ಬಂದಾಗ ರೈತರ ಸಂಕಟಕ್ಕೆ ಸ್ಪಂದಿಸಿ ಕೇಂದ್ರ ಮಂತ್ರಿ ಸ್ಥಾನವನ್ನೇ ಅವರು ರಾಜೀನಾಮೆ ಕೊಟ್ಟಿದ್ರು. ಅಂತ ಒಬ್ಬರು ರಾಜಕಾರಣ ನಮ್ಮ ಕುಟುಂಬದವರು, ನಮ್ಮ ಮನೆಯವರು ಅಂತ ಹೇಳೋಕೆ ನನಗೆ ಹೆಮ್ಮೆ ಆಗತ್ತೆ. ಅದೇ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಒಂದು ಮಾತನ್ನ ನಾನು ಇವತ್ತು ನಿಮಗ್ ಕೊಡ್ತಾ ಇದ್ದೀನಿ. ಜೀವನ್ ಪರ್ಯಂತ ನಿಮ್ಮ ಋಣನ ನಾವ್ ಯಾವತ್ತೂ ತೀರ್ಸಕ್ ಆಗಲ್ಲ. ಇವತ್ತೆಲ್ಲ ಇಲ್ಲಿ ಕೂತಿದೀವಿ ನಾವು ತುಂಬಾ ಹೆಮ್ಮೆಯಿಂದ ಇದೀವಿ. ನಿಜವಾಗ್ಲೂ ಓಕೆ ಉಲ್ಟಾ ಹೊಡೆದಿದ್ರೆ ಲೆಕ್ಕ ಹಾಕೊಳ್ರಣ. ಆದ್ರಿಂದ ನೀವು ನಮಗ್ ಪುನರ್ಜನ್ಮ ಕೊಟ್ಟಿದ್ದೀರಾ, ಬೇಜಾರ್ ಮಾಡ್ಕೋಬೇಡ್ರಿ. ನಮ್ಮಲ್ಲಿ ಸ್ವಲ್ಪ ಜನಗಳನ್ನ ನಾವ್ ಆಕ್ಚುಲಿ ಎಜುಕೇಟ್ ಮಾಡಬೇಕು, ಅಂದ್ರೆ ಅರ್ಥ ಮಾಡಿಸ್ಬೇಕು. ಒಬ್ಬ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಲೆವೆಲ್ ಅಲ್ಲಿ ಗೆದ್ದವ್ರಿಗೆ ಏನ್ ಕೆಲಸ ಬರುತ್ತೆ, ಒಬ್ಬ MLAಗೆ ಏನ್ ಕೆಲಸ ಬರುತ್ತೆ, ಒಂದ್ MP ಲೆವೆಲ್ ಅಲ್ಲಿ ಏನ್ ಕೆಲಸ ಬರುತ್ತೆ ಅಂತ. ಈಗ ಆಕ್ಚುಲಿ ಮನೇಲೆಲ್ಲ ಮೋರಿ ಕಟ್ಟೈತೆ ಅಂದ್ಬಿಟ್ಟು ನೋಡ್ಬಿಟ್ಟು ಆಕ್ಚುಲಿ ಬರಪ್ಪ ನಮ್ಮ ಮನೆ ಮೋರಿ ಕಟ್ಟೈತೆ ಅಂತ MPಯವ್ರಿಗೆ ಹೇಳಕ್ಕಾಗತ್ತೆ? ನಾನು ಅಮ್ಮ ಎಲ್ಲಾ ನಿಮ್ಗಳ ಜೊತೆ ನಿಮ್ಮ ಮುಖಂಡರುಗಳ ಜೊತೆ ಕೂತು ಖಂಡಿತ ಈ ಒಂದು ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಏನೇನ್ ಕಾರ್ಯಗಳು ಮಾಡಬೇಕು ಅದಕ್ಕೆ ಅವ್ರು ಕೈ ಜೋಡಿಸ್ತಾರೆ. ಸ್ಟೀಮ್ ಬೋಟ್ ತಯಾರಿಸಿದ್ರಂತೆ. ಏನ ಸ್ಟೀಮ್ ಅಲ್ಲಿ ಒಂದು ಇಂಜಿನ್ ಸ್ಟಾರ್ಟ್ ಆಗಿ ಅದು ಮೂವ್ ಆಗುತ್ತಾ? ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ ಅಂತಿದ್ರಂತೆ. ಹಂಗ್ ನೋಡ್ತಿರ್ಬೇಕಾದ್ರೆ ಆ ಇಂಜಿನ್ ಸ್ಟಾರ್ಟ್ ಆಗೋಯ್ತಂತೆ. ಏ ಸ್ಟಾರ್ಟ್ ಆಗಿರ್ಬೋದು, ಈಗ ಮೂವ್ ಆಗಲ್ಲ, ಈಗ ಮೂವ್ ಆಗಲ್ಲ ಅಂದ್ರಂತೆ. ಸರಿ ಮೂವ್ ಆಗೋಯ್ತಂತೆ. ಏ ಈಗ ಇಲ್ಲೆಲ್ಲ ಎಲ್ಲೋ ಕುತ್ಕೊಂಡ್ಬಿಡುತ್ತೆ, ಮುಳುಗೋಬಿಡುತ್ತೆ, ಮುಳುಗೋಬಿಡುತ್ತೆ ಅಂದ್ರಂತೆ. ಅರ್ಥ ಆಯ್ತಾ ಯಾಕೆ ಹೇಳ್ತಿದ್ದೀನಿ ಅಂತ? ಸ್ಟೀಮ್ ಬೋಟ್ ನಡೀತಾನೆ ಇದೆ, ಟ್ರಾವೆಲ್ ಮಾಡ್ತಾನೆ ಇದೀವಿ, ಜಗತ್ ಮುಂದೆ ಹೋಗ್ತಾನೆ ಇದೆ. ಈಗ ನೀವು ಮೂವ್ ಆಗಿದ್ದೀರಾ, ಸ್ಟಾರ್ಟ್ ಆಯ್ತು. ನಿಲ್ಲಲ್ಲ, ಎಲ್ಲ ನಮ್ಮ ಸ್ನೇಹಿತರೆ, ಎಲ್ರೂ ನಮ್ಮವರೇ. ವೋಟ್ ಹಾಕಿದಾರ ಅವ್ರು ಮಾತ್ರ ನಮ್ಮವರು ಅಂತ ಹೇಳಂಗಿಲ್ಲ. ಅವ್ರಿಗೆ ನಂಬಿಕೆ ಇವತ್ತಿಗಿತ್ತು, ಇನ್ ಮಿಕ್ಕಿದವ್ರು ಆಪೋಸಿಟ್ ಆಗ್ತವ್ರಿಗೆ ಅಷ್ಟು ನಂಬಿಕೆ ಇರ್ಲಿಲ್ವೇನೋ. ಬಟ್ ಮುಂದಿನ ದಿನಗಳಲ್ಲಿ ಅವ್ರ ನಂಬಿಕೆನೂ ಗಳಿಸ್ಕೊಳ್ಳೋಂತ ಕೆಲಸ ಸುಮಲತಾ ಅಮ್ಮ ಅವ್ರು ಮಾಡ್ತಾರೆ. ನಿಮ್ಮ ಆಶೀರ್ವಾದ ಸರ್. ಆ ಮಟ್ಟಕ್ಕೆ ಹೋಗೋದು ಹೋಗಿ ಆದ್ಮೇಲೆ ಈಗೆಲ್ಲ ಸೈಲೆಂಟ್ ಆಗ್ಬಿಡಿ, ಎಲ್ಲ ಒಂದಾಗೋಣ ಅಂತಂದ್ರೆ ಯಾವ ಸುಲಭ ಅಲ್ಲ. ಅದು ಅವರ ಗುಡ್ ಗೆಸ್ಚರ್ಗೆ ಅವರ ಮಾತುಗಳಾಡಿದ್ದಾರೆ. ಓಕೆ, ಲೈಕ್ ಎ ಗುಡ್ ಪೊಲಿಟಿಕಲ್ ಯೋಚನೆ ಅಂತ. ಬೇಸಿಕ್ ಡೆಮೋಕ್ರಸಿ ಪೊಲಿಟಿಕಲ್ ತಟ್ ಹಂಗೆ ಇರಬೇಕು ನಿಜ. ಓಕೆ, ಅಂದ್ರೆ ಒಂದು ಲೈಕ್ ಈಗ ನರೇಂದ್ರ ಮೋದಿದು ಎಲೆಕ್ಷನ್ ಆದ್ಮೇಲೆ ಮಮತಾ ಬ್ಯಾನರ್ಜಿ ಬರಬೇಕು ಅಂತ ನಾನು ಹೇಳ್ದಂಗೆ. ಸೇಮ್ ಅದು, ಚುನಾವಣೆ ಬೇರೆ, ಆಮೇಲೆ ಆಡಳಿತ ಬೇರೆ, ಜನರ ಹಿತ ಬೇರೆ ಅಂತ. ಹಾಗಾಗಿ ಅದಕ್ಕೆ ಹೇಳೋದು, ಯು ಆರ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತನೋ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೀವು ಪ್ರೈಮ್ ಮಿನಿಸ್ಟರ್ ಆಫ್ BJP ಅಲ್ಲ, ಚೀಫ್ ಮಿನಿಸ್ಟರ್ ಆಫ್ JDS ಅಲ್ಲ, ಕರ್ನಾಟಕದ ಚೀಫ್ ಮಿನಿಸ್ಟರ್ ಅಂತ ಅದಕ್ಕೆ ಹೇಳೋದು. ಬಟ್ ಮಂಡ್ಯದೊಂದು ಪ್ರಾಬ್ಲಮ್ ಇದೆ. ಮಂಡ್ಯದಲ್ಲಿ ಸುಮ್ ಸುಮ್ಮನೆ ರಾಜಕಾರಣ ನಡೆಯುತ್ತಲ್ಲಿ ಸುಮ್ಸುಮ್ನೆ. ಅಯ್ಯೋಯ್ಯೋ, ಅಲ್ಲಿ ಏನು ರಾಜಕಾರಣ ಇಲ್ಲದೆ ಮುಂದಕ್ಕೆ ಹೋಗಲ್ಲ. ಅಲ್ಲಿ ಅದನ್ನು ಹಾಸ್ಕೊಂಡು ಹೊದ್ಕೊಂಬಿಟ್ಟಿದ್ದಾರೆ ಅಲ್ಲಿ ಜನ ಅವರು ರಾಜಕೀಯ. ಅಯ್ಯೋಯ್ಯಪ್ಪ, ಇವೆಲ್ಲ ಹೇಳಿದ್ರೆ ಕೇಳೋ. ಹಾಗಾಗಿ ಐ ಡೋಂಟ್ ನೋ ಮಂಡ್ಯ ಪಾಲಿಟಿಕ್ಸ್ ಹೆಂಗ್ ಶೇಪ್ ತಗೊಳತ್ ನಾಳೆ, ಸಂಘರ್ಷವೋ ಅಥವಾ ಸಹಮತವೋ ಗೊತ್ತಿಲ್ಲ. ಐ ಡೋಂಟ್. ಮೂರನೇದು ಜವಾಬ್ದಾರಿ ವಿಚಾರದಲ್ಲಿ ದರ್ಶನ್ ಹೇಳ್ತಾ ಇದ್ರು, ಜನ ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಕೆಲಸ ಆಗಬೇಕಷ್ಟೇ, ಯಾರು ಮಾಡ್ತಾರೆ, ಯಾರು ಸಿಗ್ತೀರಿ ಅವ್ರನ್ನ ಹಿಡ್ಕತಾರೆ ಅವರು. ಇದಕ್ಕೊಂದು ಲಾಂಗ್ ವೇ ಇದೆ. ಒಂದು ಕಡೆ ಬರುತ್ತೆ, ಅಧಿಕಾರ ಅನ್ನೋದು ಶಕ್ತಿಯನ್ನ ತುಂಬತ್ತೆ ಅಂತ ಕೆಲವರು ನಂಬುತ್ತಾರೆ, ನಿಜ ಕೂಡ. ಆದರೆ ಅಧಿಕಾರ ಅನ್ನೋದು ಕೆಲವೊಮ್ಮೆ ನಿಮ್ಮನ್ನು ಶಕ್ತಿಹೀನರನ್ನಾಗೂ ಮಾಡುತ್ತೆ, ಪಾಯ್ಸನ್ ಇದ್ದಂಗೆ. ಅದು ಎರಡೂ ಮಾಡುತ್ತದೆ. ಯಾವುದು? ದೇರ್ ಇಸ್ ಅ ಕ್ಯೂರಿಯಾಸಿಟಿ. ಓಕೆ, ಇದಕ್ಕೆ ಸಕ್ಸಸ್ ಆರ್ ಫೇಲ್ಯೂರ್ಗೆ ಇವ್ರ ಕೈಯಲ್ಲಿ ಬಹಳ ದೊಡ್ಡ ಕೆಲಸಗಳಿದೆ ಅಂತ ನಾನು ಅನ್ಕೊಂಡಿಲ್ಲ. ರಾಜ್ಯದಲ್ಲಿ ಸರ್ಕಾರ ಏನಾಗತ್ತೆ ಬಿಡತ್ತೆ ಅನ್ನೋದರ ಮೇಲೆ ಇವರು ಏನು ಮಂಡ್ಯಾಲ ಮಾಡಬಹುದು ಬಿಡಬಹುದು ಅನ್ನೋದು ಇತ್ಯರ್ಥ ಆಗ್ತಾ ಹೋಗುತ್ತೆ. ಸೊ ಎರಡಕ್ಕೂ ಒಂದ್ ಇದೆ, ಈಗ ನಂಟಿದ್ದಂಗಿದೆ, ನಂಟಿದ್ದಂಗಿದೆ ಸದ್ಯಕ್ಕೆ, ಮುಂದಂಗ್ ಗೊತ್ತಿಲ್ಲ. ಓಕೆ, ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಶ್ ಅವರ ಸಮಾಧಿಗೆ ಸುಮಲತಾ ಅವರ ಅಭಿಷೇಕ ಪೂಜೆಯನ್ನು ಸಲ್ಲಿಸಿದ್ರು, 67ನೇ ಹುಟ್ಟುಹಬ್ಬವನ್ನು ಆಚರಿಸಿದ್ರು, ಸಾವಿರಾರು ಅಭಿಮಾನಿ ಅಂಬರೀಶ್ಗಾಗಿ ವಿಶೇಷ ಕಾಣಿಕೆ ಉಡುಗೊರನ್ನೆಲ್ಲ ಹಬ್ಬಿಸಿದ್ರು. ಇನ್ನು ಅಂಬರೀಶ್ ನೆನೆದು ಭಾವುಕರಾದರು ಸುಮಲತಾ ಅವರು. ಬಳಿಕ ಮಾತನಾಡಿ ಅವರಿಲ್ಲ ಅಂತ ಯಾವತ್ತಿಗೂ ಅನಿಸೋದಿಲ್ಲ, ಸದಾ ನಮ್ಮ ಜೊತೆಯಲ್ಲೇ ಇದ್ದಾರೆ, ಅಂಬರೀಶ್ ಅವರೇ ನನ್ನ ಸ್ಫೂರ್ತಿ ಅಂತ ಎಲ್ಲ ಹೇಳಿದರು. ಇನ್ನು ನಾನಿನ್ನೂ ಪ್ರಮಾಣ ವಚನ ಸ್ವೀಕರಿಸಿಲ್ಲ, ಆಗಲೇ ಸಾಕಷ್ಟು ಆರೋಪ ಮಾಡ್ತೀರನ್ನೋ ಆರೋಪ ಮಾಡಿದರು. ಆಲ್ ರೈಟ್, ಕಾವೇರಿ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಯಾರೋ ಒಬ್ರು ಹೇಳ್ತಿದ್ರು, ಅವ್ರಿಗೇನು ಅವ್ರಿಗೇನು ಕೆಲಸನಿಲ್ಲ, ಏನೋ ಯಾವುದೂ ಇಲ್ಲ ಅವ್ರ ಹತ್ರಪ್ಪ ಅವರು. ದಟ್ಸ್ ನಾಟ್ ಫೇರ್, ಹಿಂಗೆ ಹೇಳೋಕ್ಕಾಗಲ್ಲ ನೀವು.
ಟ್ರೂ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಾಗ ಹೋಗಿದೆ, ನೋಟಿಫೈ ಆಗೋಗಿದೆ, ಕಾವೇರಿ ಪ್ರಾಧಿಕಾರದ ಮಂಡಳಿ ಬಂದಾಗಿದೆ, ಅವ್ರು ಡಿಕ್ಟೇಷನ್ ಕೊಡ್ತಾರೆ, ನೀವು ಮಾಡ್ತೀರಿ ಎಲ್ಲ. ಬಟ್ ಅದು ಬರೋದು ಬೇರೆ, ಜನರ ಹಿತ ಕಾಪಾಡಕ್ಕೆ ಕೆಲವು ತೆಗೆದುಕೊಳ್ಳೋ ನಿರ್ಧಾರಗಳು ಬೇರೆ, ಎರಡು ಬೇರೆ ಬೇರೆ. ಐದಿನಿಂದಲೆಲ್ಲ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಕಾವೇರಿ ರಾಜಕೀಯ ಮಾಡೋದು ಬೇಡ, ಎಲ್ಲ ಒಟ್ಟಾಗಿ ಬಂದ್ಬಿಡೋಣ ಅಂದರೆ, ಕಾವೇರಿ ರಾಜಕೀಯ ಮಾಡಿದ್ದಕ್ಕೆ ಭಾಳ ಸರಿ ನಾವು ಈ ಪರಿಸ್ಥಿತಿಗೆ ಬಂದಿರೋದು ಅಂತ ನಾನು ಬಡ್ಕೊಂಡು ಸತ್ತಿರೋದು. ಇಲ್ಲಾಂದ್ರೆ ಇದು ಆಗ್ತಾ ಇರಲಿಲ್ಲ. ಅಲ್ಲ, ಇನ್ನು ಚೆನ್ನಾಗಾಗ್ತಿತ್ತೇನೋ, ಒಂದಾಗಿದ್ದಿದ್ರೆ ನಾವು ಒಂದಾಗಿದ್ದಿದ್ರೆ ಅದರಲ್ಲೇ ರಾಜಕಾರಣ ಮಾಡಿ ಸತ್ತಿರೋದು ನಾವು. ಓಕೆ, ನಾವು ಅಂಥವ್ರು ನಾವು. ದೇ ಆರ್ ನಾಟ್ ಈಸಿ, ಲೆಟ್ ಸಿ ಹೆಂಗಾಗುತ್ತೆ ಫ್ಯೂಚರ್ನಲ್ಲಿ, ನೋಡೋಣ ಮುಂದೆ. ಓಕೆ, ಇತ್ತ ಪ್ರಮಾಣ ವಚನ ಸ್ವೀಕಾರ ಕಾರ್ಯ ಡೆಲ್ಲಿಯಲ್ಲಿ ನಡೀತಿದ್ರೆ ಕರ್ನಾಟಕದಲ್ಲಿ ಸರ್ಕಾರ ಉಳಿಸ್ಕೊಳ್ಳೋ ಗಲಾಟೆ ಸಿಕ್ಕಾಪಡೆ ನಡೀತಾ ಇದೆ. ಇವತ್ತು ಶಾಸಕಾಂಗ ಸಭೆ ನಡೀತು, ಈಗಷ್ಟೇ ಮುಗಿದಿದೆಯಂತೆ. ಅದಕ್ಕೆ ರಮೇಶ್ ಜಾರಕಿಹೊಳಿ, ರೋಷನ್ ಬೇಗ್ ಇವರು ಯಾರೂ ಹೋಗಲಿಲ್ಲ, ಮತ್ತಿಬ್ಬರು ಪಕ್ಷೇತರ ಶಾಸಕರು ಕೂಡ ಗೈರನ್ನು ಆಗಿದ್ದಾರೆ. ಆದರೆ ಇನ್ನು ಉಳಿದವ್ರ ಮೇಲೆ ಅನುಮಾನಿತರಿದ್ದಾರಲ್ಲ, ಆರೋಪಿಗಳಾಗಿ ನಿಂತುಕೊಂಡಿದ್ದಾರಲ್ಲ, ಮಹೇಶ್ ಕುಮಟಳ್ಳಿ, ಸುಧಾಕರ್, ಶಿವರಾಮ ಹೆಬ್ಬಾರ್, ಬಸನಗೌಡ, ಮತ್ತು ದದ್ದಲ್ ಪ್ರತಾಪ್ಗೌಡ ಪಾಟೀಲ್, ಅಮರೇಗೌಡ ಭಯ್ಯ, ಪ್ರವೀಸಿ ಪಾಟೀಲ್, ಆನಂದ್ ಸಿಂಗ್ ಎಲ್ಲ ಹಾಜರಾಗಿದ್ದರು. ಓಕೆ ಸರ್, ಇದು ಯಾವ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂತ, ಏನು ಸಿ ಎಲ್ ಪಿ ಮೀಟಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಸಮಾಧಾನ ಪಡಿಸೋದ್ರಲ್ಲಿ ಅವ್ರು ಸರ್ಕಾರ ಮಾಡ್ಕೊಂಡು ಹೋಗ್ತಾ ಇದೆ. ಮಾಡೋದು ತಪ್ಪ ಅಲ್ಲ ಸರ್, ಇವ್ರು ಸರ್ಕಾರವನ್ನು ಸಮಾಧಾನ ಮಾಡ್ಕೊಳ್ಳೋದು, ಶಾಸಕರನ್ನ ಸಮಾಧಾನ ಪಡಿಸೋದು, ಅವ್ರಿಗೆ ತೃಪ್ತಿ ಪಡಿಸೋದು, ಇದೇ ಆಗೋಗ್ಬಿಟ್ರೆ ರಾಜ್ಯದಲ್ಲಿ ಸರ್ಕಾರ ನಡೆಸೋದು ಹೇಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ಉತ್ತರ ಕೊಡಬೇಕಲ್ವಾ, ನಾನು ನೀನು ಏನು ಉತ್ತರ ಕೊಡೋದು, ನಾವು ನೀವು ಏನು ಉತ್ತರ ಕೊಡೋದು, ನಾವಿಬ್ರು ಅವರೇ ಉತ್ತರ ಕೊಡಬೇಕು. ಈಗ ಜನ ನಾವು ಅಷ್ಟೇ ಹೀಗೆ ಮಾತಾಡ್ಕೊಂಡು ನಿಲ್ಬೋದೇ ಹೊರತು ನಮ್ಮ ಕೈಲಿ ಬಿಯಾಂಡ್ ದಟ್ ಏನಿದೆ ಈಗ ಸದ್ಯಕ್ಕೆ ಶಕ್ತಿ ನೋಡ್ಕೋಬೇಕಷ್ಟೇ, ಅವ್ರು ಏನ್ ಮಾಡ್ತಾರೆ ಅದನ್ನ ನೋಡ್ತಾ ಇರಿ ಅಷ್ಟೇ. ಎಂಟರ್ಟೈನ್ಮೆಂಟ್ ಅಂತೂ ನೋಡಕ್ಕಾಗಲ್ಲ, ಕೋಪ ಬರ್ತಾ ಇದೆ, ಆಕ್ರೋಶ ಬರ್ತಾ ಇದೆ, ಕೋಪನೂ ಬರುತ್ತೆ, ಆಕ್ರೋಶನೂ ಬರುತ್ತೆ, ಬೇಸರನೂ ಆಗುತ್ತೆ, ಅಸಹ್ಯನೂ ಆಗುತ್ತೆ, ಎಲ್ಲನೂ ಆಗ್ಬೋದು. ನಮ್ಮ ಹತ್ರ ಏನಿದೆ, ದಾರಿನೇ ಇಲ್ಲ, ಕಾಯ್ಬೇಕಲ್ವಾ. ಹೌದು ಸರ್, ಕಾಯಿರಿ. ಎಸ್, ಇನ್ನು ಮಗದೊಂದು ಕಡೆ ಎಸ್ ಎಂ ಕೃಷ್ಣ ಅವರ ನಿವಾಸದಲ್ಲಿ ಯಡಿಯೂರಪ್ಪ ಅವರು ಅಶೋಕ್ ಜೊತೆ ಚರ್ಚೆ ನಡೆಸಿದ ಬಳಿಕ ಈಗ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಬಂಡಾಯ ಕೆಲಸವನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಕಾಂಗ್ರೆಸ್ ಅತೃಪ್ತರ ಗುಡ್ಡೆ ಹಾಕೋ ಕೆಲಸವನ್ನು ಮಾಡ್ತಾ ಇದ್ರೆ ಅದಕ್ಕೆ ಸಾಕ್ಷ್ಯವಂತೆ ಇವತ್ತು ಪಕ್ಷೇತರ ಶಾಸಕ ಶಂಕರ್ ನಾಗೇಶ್ ಅವರನ್ನ ನಿವಾಸಕ್ಕೆ ಕರೆಸಿಕೊಂಡು ರಹಸ್ಯವಾಗಿ ಮಾತುಕತೆ ನಡೆಸಿದಾರಂತೆ. ಬಿ ಸಿ ಪಾಟೀಲ್, ಸುಧಾಕರ್ ಸೇರಿದಂತೆ ಇನ್ನೂ 6 ಜನ ಅತೃಪ್ತರು ರಮೇಶ್ ಸಂಪರ್ಕದಲ್ಲಿದ್ದಾರೆ, ಹೇಳ್ತಾನೆ ಬರ್ತಾ ಇದ್ದಾರಪ್ಪ, ಯಾರು ಕಾಣಿಸ್ಕೊಳ್ಳೋದೂ ಇಲ್ಲ. ಇನ್ನು ಇವತ್ತು ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಆಗಮಿಸಿದರು, ಬೆಳಗ್ಗೆಯಿಂದಲೂ ಕೂಡ ಒಂದು ರೀತಿಯಾಗಿ ಮ್ಯಾರಥಾನ್ ಸಭೆಗಳು, ಅವ್ರದ್ದು ಚಿಂತನ ಮಂಥನ, ಅವತ್ತು ಮಂಥನ ನಡೀತು, ಇವತ್ತು ಚಿಂತನ ಮಂಥನ ನಡೆಸ್ತಾ ಇದ್ದಾರೆ. ಏನು ಜೇವರ್ಗಿ ಶಾಸಕ ಅಜಯ್ ಸಿಂಗ್, ಲಿಂಗ್ಸ್ಕೂರು ಹುಲಗೇರಿ ಅವರು, ರಾಯಚೂರು ಗ್ರಾಮಾಂತರ ಶಾಸಕ, ಇವರೆಲ್ಲರಿಗೂ ಕೂಡ ಟಿಕೆಟ್, ನಮಗೂ ಸಚಿವ ಸ್ಥಾನ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ. ಹಿರಿಯರಿಗೆಲ್ಲ ಕೈ ಕೊಡಿ, ಹೊಸಬರಿಗೆಲ್ಲ ಕೊಡಿ ಅಂತ ಯಾರ ಕೇಳಿದ್ದಾರೆ, ಕೊಡಿ ನೋಡೋಣ. ಕೊಟ್ಟ ಮೇಲೆ ತಾನೆ ಬಿಟ್ಕೊಡಕ್ ರೆಡಿ ಇರ ಸರ್ ಅವರು, ಹಿರಿಯರೆಲ್ಲ ಹಿರಿಯರು. ಈ ಕೇಳೋದು ಯಾಕೆ ಬೇಕು ಸರ್, ಬಹಳ ಜನ ಮಂತ್ರಿಗಳಾಗಕ್ಕೆ ಬಡದಾಡ ಸಾಯ್ತಾ ಇದ್ದಾರೆ, ಯಾಕೆ? ನನ್ನ ಪ್ರಕಾರ ನಾನು ಆಗಲ್ಲಪ್ಪ ಸವಾಸ ಬಡ ಮಂತ್ರಿ, ಏನ್ ಬೇಕು ಹಿರಿಯರೆಲ್ಲ ಇರೋರು, ಯಾಕೆ ಯಾಕೆ ಮಂತ್ರಿ? ಏಯ್ ಸುಮೀರಪ್ಪ, ನನ್ನ ಯಾಕೆ ಮಂತ್ರಿ ಮಾಡ್ಬೇಕು? ಸುಮೀರಪ್ಪ ನನ್ನ ಸವಾಸ ಬಡ ಅದ್ರ ತೊಂದಬೇಕು ಯಾಕೆ? ಜವಾಬ್ದಾರಿ ಜಾಸ್ತಿ, ಯಾಕಮ್ಮಕ್ಕ ಕೆಲಸ ಮಾಡ್ಬೇಕು, ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಳಕ್ಕಾಗಲ್ಲ, ರಾಜ್ಯ ಎಲ್ಲ ಪ್ರವಾಸ ಮಾಡ್ಬೇಕು. ಮಂತ್ರಿಯಿಂದ ಅದೇ ಅಲ್ವೇ, ಆ ಪೋರ್ಟ್ಫೋಲಿಯೋ ಪ್ರೂವ್ ಮಾಡ್ಬೇಕು, ಒಳ್ಳೆ ಕೆಲಸ ಮಾಡೋದು ಅನ್ನಿಸ್ಕೋಬೇಕು. ಕಾನ್ಸ್ಟಿಟ್ಯೂನ್ಸಿ ನೆಮ್ಮದಿಯಾಗಿ ಇಟ್ಕೊಂಡಿದ್ರೆ ಆರಾಮಾಗಿ ಎಂ ಎಲ್ ಎ ಆಗಿರ್ಬೋದು, ಆದ್ರೂ ಬಡದಾಡ್ತಾರೆ ಯಾಕೆ? ಏನ್ ಸರ್ ರೀಸನ್ ಇದ್ರಿ? ಅಧಿಕಾರ ಮತ್ತು ಡ್ಯಾಶ್ 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 ಲಾಭಗಳು ಏನಾದರೂ ಫಿಲಪ್ ಮಾಡ್ಕೋಬಹುದು, ಏನಾದ್ರೂ ಬರ್ಕೊಳ್ಳಿ, ನನಗೇನು ಹೋಗ್ಬೇಕು. ಈ ಇದಿಲ್ಲದೆ ಇದ್ರೆ ಮಂತ್ರಿಗಿರಿಗೆ ಯಾಕೆ ಒದಾಡ್ಬೇಕು? ಅಲ್ಲ ಸರ್, ನಮಗೆ ಅಸಹ್ಯ ಅನ್ಸುತ್ತೆ, ಇಲ್ಲಿರುವಂತವ್ರಿಗೆ ಅಸಹ್ಯ ಅನ್ಸೋದಿಲ್ವ? ಅವರಿಗೆ ನನ್ನ ಪಕ್ಷದಲ್ಲಿ ಇಷ್ಟೊಂದು ಅತೃಪ್ತರಿದ್ದಾರೆ. ಅಲ್ಲಿ ನರೇಂದ್ರ ಮೋದಿ ಯಾರು ಮಂತ್ರಿ ಮಾಡ್ತಾರೆ ಅಂದ್ರೆ ನಮ್ಮ ಶಬೀರ್ ಕೇಳಿದ್ರೆ ಹಾಯ್ ಹೇಳಕ್ಕೆ ಆಗಲ್ಲಪ್ಪ ಅಂತಾರೆ. 11 ಜನದ ಟೀಮ್ ಕೊಟ್ರಲ್ಲ, 11 ಜನ ಯಾರು ಒಬ್ರು ಬಂದು ಹೇಳಪ್ಪ, ಇದು ಮೋದಿ ಅವ್ರಿಗೆ ಹೇಳಿದ್ದೀನಿ, ಮಾತಾಡಿದ್ದೀನಿ ನಾನು, ನನ್ನನ್ನು ಮಂತ್ರಿ ಮಾಡ್ಬೇಕು ಈ ಸರಿ, ಮಾಡದೇ ಇದ್ರೆ ನಾನು ಅಷ್ಟೇ ಜನರ ತೀರ್ಪು ಪ್ರಕಾರ ಹೋಗ್ಬಿಡ್ತೀನಿ. ಆಮೇಲೆ ಯಾರು ಮಾತಾಡ ಹೇಳಿ ನೋಡೋಣ, ಯಾರು ಮಾತಾಡ ಎಲ್ಲಿವರೆಗೆ ಈ ಹಿಡಿತ ನಿಮಗೆ ಸಾಧಿಸಕ್ಕಾಗಲ್ವೋ ಪಕ್ಷದಲ್ಲಿ, ಅಲ್ಲಿವರೆಗೆ ಇದೇ ಆಗದು. ಓಕೆ, ಅದು ನಿಮಗೆ ಬಿಟ್ಟಿದ್ದು, ಮುಂದಕ್ಕೆ ನೋಡೋಣ. ಇದೆಲ್ಲ ಮಧ್ಯ ಇವತ್ತೊಂದಷ್ಟು ಚರ್ಚೆ ಆಗಿದೆಯಂತೆ, ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರಂತೆ. ಏನು, ಮೋದಿ ಪ್ರಮಾಣ ವಚನ ಆದಮೇಲೆ ಆಪರೇಷನ್ ಕಮಲಕ್ಕೆ ಚಾಲನೆ ಸಿಕ್ಕಿಬಿಡುತ್ತೆ, ಹಾಗಾಗಿ ಆ ಬಿಜೆಪಿನವ್ರ ಮೇಲೆ ಒಂದು 2 ಎಕ್ಸ್ಟ್ರಾ ಕಣ್ಣು ಇಟ್ಕೊಳ್ಳಿ ಅಂತ ಹೇಳಿದಾರಂತೆ. ಎಲ್ಲರೂ ತೀರ್ಮಾನ ಮಾಡಿದ್ದಾರೆ, ಅಪಾಯ ಬರ್ದಂಗೆ ನಾವಿಬ್ರು ಒಗ್ಗಟ್ಟಾಗಿರಬೇಕು ಅಂತ. ಲೀಡರ್ಗಳು ಒಂದಾಗ್ತಿರಪ್ಪ ನೀವು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಗ್ರೌಂಡ್ ಲೆವೆಲ್ ಎಲ್ಲ ಅಲ್ರಿ, ಎಮ್ ಎಲ್ ಎಗಳನ್ನ ಹಿಡ್ ಕರ್ಕೊಂಡ್ ಬಂದು ಒಂದು ಮಾಡ್ಕೊಳ್ಳಿ, ಗ್ರೌಂಡ್ ಆಮೇಲೆ ನೋಡೋಣ. ಲೀಡರ್ಗಳೇ ಶಾಸಕರು ಒಂದಾಗ್ತಾ ಇಲ್ಲ, ಅನಿವಾರ್ಯ ಆದ್ರೆ ರಿವರ್ಸ್ ಆಪರೇಷನ್ ಮಾಡಕ್ ಬಿಡೋಣ ಅಂತ ತೀರ್ಮಾನ ಮಾಡಿದ್ರಂತೆ. ಹ್ಞೂ, ಅದೊಂದಿದೆಯಾ ಬಾಕಿ? ಇಲ್ಲಿವರೆಗೂ ನನಗೆ ಒಬ್ಬರೂ ಕಾಣಿಸಿಲ್ಲ. ಆಯ್ತಪ್ಪ, ನೋಡೇ ಬಿಡೋಣ, ಅದನ್ನು ನೋಡ್ಬಿಡೋಣ ನಾವು. ಈ ಮಧ್ಯದ ಸಿ ಎಮ್ ಎಚ್ ಡಿ ಕೆ ಡಿ ಕೆ ಸುರೇಶ್ ಜಮೀರ್ಗೆ ಈ ರಿವರ್ಸ್ ಆಪರೇಷನ್ ಎಕ್ಸ್ಪರ್ಟ್ ಕೊಟ್ಟಿದ್ದಾರಂತೆ, ಸಾರಿ ಹೊಣೆ ಕೊಟ್ಟಿದ್ದಾರೆ, ಹೊಣೆಗಾರಿಕೆಯನ್ನು. ಓ,
ಆಪರೇಷನ್ ಎಕ್ಸ್ಪರ್ಟ್ಸ್ ಬಿಜೆಪಿ ಕಡೆ ಇದ್ದಾರೆ, ರಿವರ್ಸ್ ಆಪರೇಷನ್ ಎಕ್ಸ್ಪರ್ಟ್ಸ್ ಈ ಕಡೆ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಬಿಜೆಪಿ ನಂಬಿರೋ ರಮೇಶ್ ನ ಪಕ್ಷ ಬಿಡದಂತೆ ನೋಡ್ಕೊಳ್ಳಿ ಅಂತಂದಿದ್ದಾರೆ, ನೋಡ್ಕೊಳ್ಳಿ. ಜವಾಬ್ದಾರಿನ ಸಿ ಎಂ ಕೊಟ್ಟಿದ್ದಾರಂತೆ. ನಾಳೆ ಚೀಫ್ ಮಿನಿಸ್ಟರ್ ದೆಹಲಿನಲ್ಲಿ ರಾಹುಲ್ ಗಾಂಧಿನೂ ಭೇಟಿ ಮಾಡ್ತಾರಂತೆ. ಮಾಡಿ ಓಕೆ. ಕಾಂಗ್ರೆಸ್ ಜೆ ಡಿ ಎಸ್ ನಲ್ಲಿ ಒಂದು ರೀತಿಯಾದಂತಹ ವಿದ್ಯಮಾನ ನಡೀತಾ ಇದ್ರೆ, ಮಗದೊಂದು ಕಡೆ ಯಡಿಯೂರಪ್ಪನವರು ನಾವೆಲ್ಲ ಚುನಾವಣೆ ಹೋಗಿ ರೆಡಿ ಇದ್ದೀವಿ ಅಂತ ಹೇಳಿದ್ರು. ಆದ್ರೆ ಈಗ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ. ಇಲ್ಲ, ನಾವೇನು ಹೋಗಲ್ಲ, ಈಗ ಹೇಗೆ ಅವರೇ ಸರ್ಕಾರ ಬಿದ್ದು ಹೋಗುತ್ತೆ ಆಮೇಲೆ ನಾವು ಸರ್ಕಾರ ರಚನೆ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮನಸ್ಸಿನಲ್ಲಿ ಚುನಾವಣೆಗೆ ಹೋಗಬೇಕು ಅಂತಿಲ್ಲ. ಇವತ್ತೆಲ್ಲ ನಾಳೆ ಇವರು ಪರಸ್ಪರ ಕಚ್ಚಾಡಿಕೊಂಡು ಬಡದಾಡಿಕೊಂಡು ಮನೆಗೆ ಹೋಗೋದು ನಿಶ್ಚಿತ. ಕಾಯ್ತೇವೆ ನಾವು. ಯಾವುದೇ ಕಾರಣಕ್ಕೆ ವಿಧಾನಸಭೆ ವಿಸರ್ಜನೆ ಮತ್ತೊಂದು ಬಗ್ಗೆ ಮಾತನಾಡೋದು ಅಗತ್ಯ ಇಲ್ಲ. ಹೇಳದೆ ಚುನಾವಣೆ ಅಂದ್ರೆ ಕಷ್ಟ ಆಗ್ಬೋದು ಬಿಜೆಪಿಗೆ, ಶಾಸಕರೆಲ್ಲ ರಿವರ್ಸ್ ಹೊಡೆದ್ರು, ಎಂಎಲ್ಎಗಳು ಕಿರುಕತ್ತಾರ, ಅವ್ರಿಗೆ ಆಗಲ್ಲ ಅವ್ರಿಗೆ ಎಂದು ಹೇಳದೆ ಸರ್ಕಾರ ಮಾಡ್ತೀವಿ ಅಂದ್ರೆ ಬರೋ ಮೂರು ಜನದಲ್ಲಿ ಎಲ್ಲಾರು ಬರ್ಬೋದು. ಚುನಾವಣೆ ಅಂದ್ರೆ ಕಷ್ಟ ಇದೆ, ಶಾಸಕ ರಿವರ್ಸ್ ಆಗಿರ್ಬೇಕು. ಗೊತ್ತಿಲ್ಲ, ನಾವ್ ಹೇಳಿದ್ದೇನಲ್ಲ ಸರ್ ಯಡಿಯೂರಪ್ಪ ಅವ್ರ ಸ್ಟೇಟ್ಮೆಂಟ್ ಇಂದ ಶಾಸಕರೇ ರಿವರ್ಸ್ ಆಗಿರ್ಬೇಕು ಅಂತ. ನಮ್ಮನೆ ಕೋಳಿ ಕೂಗಿದ್ರೆ ಮಾತ್ರ ಬೆಳಕು ಅನ್ಕೋಬೇಡಿ ಸರ್. ಯಡಿಯೂರಪ್ಪ ಅವ್ರ ಹತ್ರ ತರಾವರಿ ಹೈಬ್ರಿಡ್ ಕೋಳಿಗಳಿವೆ ಶಾಸಕರ ಹತ್ರ. ಅವ್ರು ಬೇಕಾದಾಗ ಚೂಬಿಟ್ಬಿಟ್ಟು ಕೂಗಿಸ್ಬಿಟ್ಟು ಬೆಳಕ್ ಮಾಡ್ಕೊಂಡ್ಬಿಡ್ತಾರೆ. ತುಮಕೂರಿನಲ್ಲಿ ದೇವೇಗೌಡರ ಸೋಲಿಗೆ ರಾಜಣ್ಣವರೇ ಕಾರಣ ಅಂತ ತುಮಕೂರಿನಲ್ಲಿ ಒಂದಿಷ್ಟು ಲೀಡರ್ಸ್ ಗಳೇನಿದ್ದಾರೆ ಅವರೆಲ್ಲ ವೇಣುಗೋಪಾಲ್ ಅವರಿಗೆ ಒಂದು ದೂರು ಕೊಟ್ಟಿದ್ದಾರೆ. ಆಲ್ ರೈಟ್, ಈಗ ಸುದ್ದಿ ನಮ್ಮದು. ಫಸ್ಟ್ ಸುದ್ದಿ ತಗೊಂಬಿಡೋಣ. ಹಾಸನ ಜಿಲ್ಲಾಧಿಕಾರಿನ ಎತ್ತಂಗಡಿ ಮಾಡಿದ್ದಾರೆ, ಮಾಡಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವ್ರನ್ನ ಎತ್ತಂಗಡಿ ಮಾಡಿ. ಅಲ್ಲಿ ಯಾರು ಅಕ್ರಮ್ ಪಾಷ ಅಂತ ಹಿಂದೆ ಇದ್ದವ್ರನ್ನೇ ತಂದಿದ್ದಾರೆ. ಎಲ್ಲ ಎಲೆಕ್ಷನ್ ಟೈಮಲ್ಲಿ ಕಿಚಿಪಿಚಿ ಆಗಿದ್ದು ಎಲ್ಲವರೆಗೂ ಗೊತ್ತು. ಅಲ್ಲಿ ರೇವಣ್ಣವ್ರ ಜೊತೆ ಬಡದಾಡ್ಕೊಂಡಿದ್ದೆಲ್ಲ ಗೊತ್ತು, ಎಕ್ಸ್ಪೆಕ್ಟೆಡ್. ಇದು ಈ ಕ್ಯಾಶುಯಾಲಿಟಿ ಏನಿದೆ, ಈ ಬಲಿ, ಇದು ಎಕ್ಸ್ಪೆಕ್ಟೆಡ್. ನನ್ನ ಪ್ರಕಾರ ರೇವಣ್ಣವ್ರು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತಾರೋ ಅಲ್ಲಿವರೆಗೆ ದಯವಿಟ್ಟು ಹಾಸನಕ್ಕೆ ಯಾರು ಜಿಲ್ಲಾಧಿಕಾರಿ ಹಾಕ್ಬೇಡಿ, ಬೇಡವೇ ಬೇಡ. ಯಾವ್ದಾದ್ರು ಒಂದು ರೂಲ್ ರೇವಣ್ಣನೇ ಡಿಸಿ ಮಾಡ್ಬಿಡಿ, ಅದಕ್ಕೆ ಸಾಧ್ಯ ಆಗ್ತದೆ ಸರ್. ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಈ ಕಿತ್ತಾಟಗಳು ತೆಗೆದಾಕೋದು, ರೇವಣ್ಣ ಪ್ರಪೋಸಸ್, ರೇವಣ್ಣ ಡಿಸ್ಪೋಸಸ್. ಅವ್ರಿಗೆ ಇಷ್ಟ ಬಂದಂಗೆ ಹಾಕ್ತಾರಲ್ಲ ಸರ್, ಯಾರು ಇದ್ರ ಬಗ್ಗೆ ಏನು ಮಾತಾಡ್ತಾರೆ? ನನ್ನ ಕೇಳಿದ್ರೆ ಹಾಸನಕ್ಕೆ ಬೆಸ್ಟ್ ಸ್ಕೀಮ್ ಇದು, ಬೇಡವೇ ಬೇಡ ಅಂತ. ಚೀಫ್ ಮಿನಿಸ್ಟರ್ ಗಮನಿಸ್ಕೋಬೇಕು ಅದನ್ನ. ರೇವಣ್ಣನೇ ಡಿಸಿ ಮಾಡ್ಕೊಂಬಿಡಿ ಹೇಳ್ತೀನಿ, ಹೆಂಗಾರ ಅಡ್ಜಸ್ಟ್ ಮಾಡಿ ಯಾವ್ದಾರು ಒಂದು ರೂಲಲ್ಲಿ, ಅಥವಾ ಹುದ್ದೆ ಪವರ್ ಎಲ್ಲ ಕೊಟ್ಬಿಡಿ, ಎಲ್ಲ ರೇವಣ್ಣನ ಹ್ಯಾಂಡಲ್ ಮಾಡ್ಕೊಂಡ್ರೆ ಪ್ರಾಬ್ಲಮೇ ಬರಲ್ಲ. ಸ್ಪೆಷಲ್ ಆಗಿ ಒಂದು ಸುಮ್ಮನೆ ಯಾಕೆ ಮನಮರ್ಯಾದೆ ಕಳಿತೀರಿ ಆಫೀಸರ್ಗಳಿಗೆ? ಬೆಳಗ್ಗೆ ಒಬ್ಬರನ್ನು ತೆಗೆದು ಮಧ್ಯಾಹ್ನ ಸತ್. ಈ ಕಡೆ ಬನ್ನಿ, ಪವರ್ಗೆ ಹೋಗೋಣ. ಇಲ್ಲಿಗ ರಾಜ್ಯಾದ್ಯಂತ ವಿದ್ಯುತ್ ದರ ಏರಿಕೆ ಪ್ರಸ್ತಾವನೆಗೆ ನಾಳೆ KERC ಪ್ರಕಟ ಮಾಡುತ್ತೆ. ಜೂನ್ 1 ಬರುತ್ತಿದ್ದು ಪ್ರತಿ ಯೂನಿಟ್ಗೆ 45-50 ಹೆಚ್ಚಳ ಆಗತ್ತಂತೆ. ಆಗಲೇ ಅವರು ಪ್ರಸ್ತಾವನೆ ಕೊಟ್ಟಿದ್ರು, ಎಲೆಕ್ಷನ್ ಅಂತ ತಡೆದಿದ್ರು, ನಿಮ್ಮ ಮೇಲಿನ ಪ್ರೀತಿಗೇನಲ್ಲ. ಆಯ್ತಾ, ಈಗ ನಿಮ್ದು ಎಲೆಕ್ಷನ್ ಕತೆ ಮುಗೀತು, ಹಂಗಾಗಿ ಹಿಡ್ಕೊಂಡು ಬಂದಿದ್ದಾರೆ ಅಷ್ಟೇ. ರೀ ಪವರ್ ಆಗಿದೆ ಈಗ, ಎಸ್. ನೆಕ್ಸ್ಟ್ ಲಾಜಿಕಲ್ ಬರ್ಕಳಿ, ಬಸ್ ಬರುತ್ತೆ, ಬಂದೇ ಬರ್ತಿ ಬರುತ್ತೆ ಈಗ. ಅದು ನೆಕ್ಸ್ಟ್ ಅದಾದ್ಮೇಲೆ ನೀರು ಬರ್ಬೋದು, ಮೋಸ್ಟ್ಲಿ ನೀರಿಂದ ಮೋಸ್ಟ್ಲಿ ಅದು ಬರುತ್ತೆ. ಓಕೆ, ಅದಾದ್ಮೇಲೆ ಪ್ರೈವೇಟ್ ಸೈಡ್ಗೆ ಮೂವ್ ಆಗುತ್ತೆ. ಆಟ್ರಿಕ್ಷನವ್ರು, ಟ್ಯಾಕ್ಸಿನವ್ರು ಯಾರು ಬರ್ತಾರೆ, ಒಬ್ರು ಆಟ್ರಿಕ್ಷನವ್ರು ಬಂದು ಮೋಸ್ಟ್ಲಿ ನಮ್ದು ಅಂತಾರೆ, ಅದು ಬರುತ್ತೆ. ಅಲ್ಲ, ಕರೆಂಟ್ ಆಟೋಮೆಟಿಕ್ಲಿ ಆದರೆ ಹೋಟೆಲ್ನವ್ರದ್ದು ಜಾಸ್ತಿ ಆಗಿ ಆಗುತ್ತೆ. ಆಟೋಮೆಟಿಕ್ ಅದು ಎಲ್ಲ, ಇದೆಲ್ಲ ಕ್ಯಾಸ್ಕೇಡಿಂಗ್, ಇದು ಆಗಲೇಬೇಕು, ಆಗುತ್ತೆ. ಒಂದು ಏನಪ್ಪ ಅಂದರೆ 45-50 ಯೂನಿಟ್ಗೆ ಮಾಡ್ತಾ ಇದ್ದೀರಿ ಹೆಚ್ಚಳ, ಓಕೆ, ಅಗ್ರೀಡ್. ಯಾರು ಒಂದು ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು ನಾವು, ಯಾವುದ್ರ ಬಗ್ಗೆ? ಪವರು ಅವೈಲಬಲ್ಲು ಅಂತಾರಾಷ್ಟ್ರೀಯ, ಸಾರಿ, ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕೆಲವು ಕಡೆ ಎಲ್ಲ ಸೋಲಾರ್ ಪವರ್ ಎಲ್ಲ 3 ರೂಪಾಯಿ 10 ಪೈಸೆಗೆಲ್ಲ ಸಿಗ್ತಾ ಇದೆ ಸೋಲಾರ್. ಹಾಂ ಹಾಂ ಹಾಂ. ಯಾಕೆ ನಮ್ಮಲ್ಲಿ ಪವರ್ನ ಹೈಯರ್ ರೇಟಲ್ಲಿ ಖರೀದಿ ಮಾಡ್ತಾ ಇದ್ದೀವಿ ಕೆಲವು ಕಡೆ, ನಾವು ಗೊತ್ತಿಲ್ಲ, ಒಂದ್ಸರಿ ಚೆಕ್ ಮಾಡಬೇಕು. ಟ್ರಾನ್ಸ್ಮಿಷನ್ಗೆ ಏನಾರು ನಮ್ಮ ಹತ್ರ ಇಲ್ವೋ ಏನೋ ಗೊತ್ತಿಲ್ಲ ನನಗೆ ಲೈನು. ಓಕೆ, ಯಾಕದು, ಯಾಕಿದು ಹಿಂಗಾಗ್ತಾ ಇದೆ ಹೈಯರ್ ರೇಟಲ್ಲಿ? ಒಂದ್ಸರಿ ಚೆಕ್ ಮಾಡಬೇಕು, ಮಾಡೋಣ. ಇದು ಈಗ ಜಿಂದಾಲ್ದ ಲ್ಯಾಂಡ್ ಕೊಟ್ಟಂಗೆ, ಇದು ಒಂದನ್ನು ಒಂದ್ಸರಿ ಸ್ಟಡಿ ಮಾಡಿಸ್ಬೇಕು. ಜಿಂದಾಲ್ದು ಮಾತ್ರ ಮಾಡ್ತೀವಿ ಲ್ಯಾಂಡ್, ಬಿಡಲ್ಲ, ಮಾಡಬೇಕು. ದೇಶನ ಮಾರ್ಕೊಳ್ಳೋ ಕೆಲಸನ ನೀವು ಮಾಡಬೇಡಿ, ಮಾಡೋದೇ ಆದರೆ ರಾಜ್ಯದ ಜನದ ಮುಂದೆ ದಾಖಲೆ ಇಟ್ಟು ಮಾಡಿ. ಬಿಜೆಪಿನವರು ಈ ಹಿಂದೆ ಈ ಈ ಸಂಬಂಧಪಟ್ಟವರ ಹೆಸರುಗಳು ನಿಮ್ಮ ಜೊತೆ ತಳಕಾಕೊಂಡಿತ್ತು. ಈಗ ನೀವು ಡ್ರಾಮಾ ಮಾಸ್ಟರ್ಗಳ ತರ ಬರೀ ಹೇಳಿಕೆ ಕೊಟ್ಕೊಂಡು ಪುಂಗಿ ಊದಿದ್ರೆ ನಿಮ್ಮಂತ ದಗಾಕೋರ್ರು ಇನ್ನೊಬ್ರು ಇಲ್ಲ ಈ ರಾಜ್ಯದಲ್ಲಿ. ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಿಜೆಪಿನವರು ಬರೀ ಸ್ಟೇಟ್ಮೆಂಟ್ ಕೊಟ್ಟು ಅದು ನಾವು ಪ್ರತಿಭಟಿಸ್ತೀವಿ, ಅದು ನಾವು ವಿರೋಧಿಸ್ತಾ ಇದೀವಿ. ಈ ದಗಾಕೋರ್ತನ ನಿಲ್ಲಿಸ್ಬಿಡಿ ನೀವು,
ನಿಮ್ ತಗಲಾಕೊಂಡಿತ್ತು ಕೆಲವು ಹೆಸರುಗಳು ಈ ವಿಚಾರದಲ್ಲಿ ನಿಮ್ಮ ಹತ್ರ ಹಿಂದೆ ಹಲವಾರು ರೀಸನ್ಸ್ ತಗಲಾಕೊಂಡಿದ್ರಿ. ಈಗ ನಮ್ಮ ಕಣ್ಣಿಗೆ ಮಣ್ಣು ಹಾಕಕ್ಕೆ ನೀವೇನಾದ್ರು ಡ್ರಾಮಾ ಮಾಡಿದ್ರೆ ಅಪೋಸಿಷನ್ ಪಾರ್ಟಿಯಾಗಿ ನಿಮ್ಮಂತ ದಗಾಕೋರ್ ಇನ್ನೊಬ್ಬರು ಇಲ್ಲ ಅನ್ನೋ ನಿರ್ಧಾರನ ರಾಜ್ಯಕ್ಕೆ ಪದೇ ಪದೇ ಹೇಳಬೇಕು ಹೇಳಲೇಬೇಕು. ರಾಜ್ಯ ಸರ್ಕಾರ ಟ್ರಾನ್ಸ್ಪರೆಂಟ್ಲಿ ಮಾಡಕ್ ನಿಮ್ಮ ಹತ್ರ ತಾಕತ್ ಇಲ್ಲದೆ ಇದ್ರೆ ಶಕ್ತಿ ಇಲ್ಲದಿದ್ರೆ ದೆನ್ ಯು ಆರ್ ವರ್ಚುಯಲಿ ಸೆಲ್ಲಿಂಗ್ ಕರ್ನಾಟಕ ಅಂಡ್ ಯು ಆರ್ ಆಲ್ ಏಜೆಂಟ್ಸ್ ಆಫ್ ಸಂಬಡಿ. ಪಾರದರ್ಶಕವಾಗಿ ಮಾಡದಿದ್ರೆ ಇಲ್ದಿದ್ರೆ ಸರಿ, ಮರ್ಯಾದೆಯಿಂದ ದಾಖಲೆ ಇಡಬೇಕು ರಾಜ್ಯದ ಜನರ ಮುಂದೆ. ನೀವು ನಿಮ್ಮ ತಾತನ ಮನೆ ಆಸ್ತಿ ಅಲ್ಲ ಯಾರದ್ದು, ಇದು ತಾತನ ಮನೆ ಆಸ್ತಿ ಅಂದರೆ ನಾನು ವೈಯಕ್ತಿಕವಾಗಿ ಯಾರಿಗೂ ಹೇಳಿಲ್ಲ, ಇದನ್ನು ರಾಜ್ಯದ ಸರ್ಕಾರಕ್ಕದು ಆಸ್ತಿ ಅಲ್ಲ. ಯಾರೋ ಹೇಸ್ಗೆ ತಿಂದರೆ ಅವನು ತಿನ್ನು ಅಂತ ಬರ್ಕೊಟ್ಟಿದ್ದ ಅಗ್ರಿಮೆಂಟಲ್ಲಿ ನಾನು ತಿಂತೀನಿ ಅಂತ ಬಂದ ನನ್ನ ಮುಂದೆ ಹೇಳಬೇಡಿ ಮಿನಿಸ್ಟರ್ಗಳು. ಅವ್ರಿಗೆ ನಿಮಗೆ ಡಿಫರೆನ್ಸ್ ಆಯ್ತು, ಅವ್ನು ಯಾರೋ ಹೇಳಿದ್ದಂತೆ ಅಗ್ರಿಮೆಂಟ್ ಅಲ್ಲಿ ಅಲ್ಲ, ಅವ್ರಿಗೆ ವ್ಯತ್ಯಾಸ ಏನು? ಆಮೇಲೆ 10 ವರ್ಷ ಆದ್ಮೇಲೆ ಹೆಸ್ಕೆ ತಿನ್ಬೋದು ಬೇಕಾರೆ ಅಂತ ಅವ್ರು ಬರೆದ್ಬಿಟ್ಟಿದ್ರು ನಾವು ತಿಂತೀವಿ ಅನ್ಬೇಡಿ ಅದನ್ನ, ದಟ್ಸ್ ನಾಟ್ ಕರೆಕ್ಟ್. ಕಾಂಗ್ರೆಸ್ ಅಧ್ಯಕ್ಷರ ರಗಳೇನು ಮುಂದುವರೆದಿದೆ, ನಾನಾಗಲ್ಲಪ್ಪ ಅಂತ ಅವರು, ಇವರು ನೀವೇ ಆಗ್ಬೇಕು ನೀವೇ ಆಗ್ಬೇಕು ಅಂತ ಇವರು ಒಟ್ಟಲ್ಲಿ ಒಂಥರ ಡ್ರಾಮಾ. ನಾನು ನತ್ತಂಗೆ ಮಾಡ್ತೀನಿ ನೀ ಚೂಡ್ದಂಗೆ ಮಾಡು, ನತ್ತಂಗೆ ಮಾಡ್ತೀನಿ ನೀ ಚೂಡ್ದಂಗೆ ಮಾಡು, ನಲ್ಲೇ ಆ ತಮಾಷೆಗೆ ಬರ್ತಾ ಇದೆ ಇದು. ಐದರ್ ಯು ಮಸ್ಟ್ ಟೇಕ್ ಎ ಕಾಲ್, ನಾನು ಇರ್ತೀನಿ ಅಂತ, ಇಲ್ಲ ಹೋಗ್ತಾ ಇರ್ಬೇಕಪ್ಪ ಯಾರನ್ನೋ ಒಬ್ಬರು ಮಾಡ್ಕೊಂಡು. ಇದೇನಿದು ರಾಷ್ಟ್ರೀಯ ಪಕ್ಷ ಒಂದರಲ್ಲಿ ಕತೆ? ಹಾಂ, ಎಲ್ಲರೂ ಯಾರು ಸಿಕ್ಕಿ, ರಾಹುಲ್ ಗಾಂಧಿ ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ. ಕರೆಕ್ಟ್ರಪ್ಪ, ಇಲ್ಲ ಸರಿ, ಅದನ್ನು ಒಪ್ಪಿಸಿ ಫೈಟ್ ಮಾಡಿ ಬಂದ ಆಚೆ. ಎಸ್, ಏನೀಗ ಸೋತಿದ್ದೀವಿ, ಆಲ್ ರೈಟ್, ಹೌದು ಸೋತಿದ್ದೀವಿ, ವಿಲ್ ಫೈಟ್ ಅಂತ ಹೇಳಿ ವಿಲ್ ಫೈಟ್. ಎಸ್, ಬಿ ಜೆ ಪಿಯವರು ಒಂದು ಕಾಲದಲ್ಲಿ 2 ಸೀಟಲ್ಲಿ ಇರಲಿಲ್ವಾ? ಆಯ್ತು, ಚಕ್ರ ತಿರ್ಕೊಂಡು ನಮ್ಮ ಕಡೆಗೆ ಬಂದಿದೆ ಅದು. ವಾಜಪೇಯಿ ಹೇಳಿದ್ರು ಅಷ್ಟೇ, ನಮ್ಮ ಕಡೆಗೆ ಬಂದಿದೆ ತಾನೇ, ನಾವು ಬರ್ತೀವಿ ಬಿಡಿ ಒಂದಿನ ಎದ್ದು. ವಾಜಪೇಯಿ ಹೇಳಬೇಕು ಆಚೆ ಬರ್ಬೇಕಪ್ಪ, ಇಲ್ವಾ ಖಾಲಿ ಮಾಡ್ಕೊಂಡು ಹೋಗ್ಬೇಕಪ್ಪ. ಎಸ್, ಇದೇನಿದು ಮಕ್ಕಳಾಟ ಒಳ್ಳೆ. ಇನ್ನು ಅತ್ತ ಒರಿಸ್ಸಾನಲ್ಲಿ 5ನೇ ಅವಧಿಗೆ ಪ್ರಮಾಣ ವಚನವನ್ನ ನವೀನ್ ಪಟ್ನಾಯಕ್ ಸ್ವೀಕರಿಸಿದ್ರು. ವಂಡರ್ಫುಲ್ ಅಂದ್ರೆ ಇವರೆಲ್ಲ ಇನ್ನು ಮಾತಾಡ್ತಾ ಇದ್ದಾರೆ ರಿಸರ್ವೇಷನ್ 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 ಅಂತ. ಅವ್ರಾಗಲೇ 33% ಅವ್ರ ಹೆಣ್ಮಕ್ಳು ಕೊಟ್ಟೆ ಬಿಟ್ಟಿದ್ದಾರೆ, ಗೆದ್ದು ಬಿಟ್ಟಿದಾರ ಹೆಣ್ಮಕ್ಳು ಎಲ್ಲರೂ. ಅತ್ತ ನಾಳೆ ತೆಲಂಗಾಣದಲ್ಲಿ ಕೂಡ ಜಗನ್ ರೆಡ್ಡಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ.